ಭಂಡಾರಿಯವರೇ, ನಿಮ್ಮ ಹೊಸ ಉದ್ಯಮದಲ್ಲಿ ನಿಮಗೆ ಯಶಸ್ಸು ಸಿಕ್ಕಲಿ ಅಂತ ನಾನು ಹೇಳಬೇಕಾದ್ದೇ ಇಲ್ಲ. ಯಾಕೆ ಅಂತ ಅಂದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ, ಅಷ್ಟಲ್ದ್ರೆ ನಿಮ್ಮನ್ನ ನಂಬರ್ ಒನ್ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳ್ತಾರ. ಇಷ್ಟು ದಿನ ಈ ಭೂಮಿ ಮೇಲೆ ಏನು ಸಾಧನೆ ಮಾಡಬೇಕು ಅದನ್ನೆಲ್ಲ ಸಾಧನೆ ಮಾಡಿ ಅನುಭವಿಸಿದ್ದೆ. ಇನ್ನು ಆಕಾಶದಲ್ಲಿ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಮಾಡೋಣ ಅಂತ ಹೇಳಿ ಈ ಏರ್ಲೈನ್ ಬಿಸ್ನೆಸ್ ಪ್ರಾರಂಭ ಮಾಡಿದೆ. ಏನು ಆಶ್ಚರ್ಯ ಅಂತೀರಾ, ನೆಲದಿಂದ ನೋಡಿದರೆ ಈ ನಮ್ಮ ಫ್ಯಾಕ್ಟ್ರಿ, ಡಿಸ್ಟಿಲರಿ, ಕಾಂಪ್ಲೆಕ್ಸು, ಇಂಡಸ್ಟ್ರಿ ಬಹಳ ಎತ್ತರವಾಗಿ ದೊಡ್ಡದಾಗಿ ಕಾಣುತ್ತೆ. ಅದೇ ಆಕಾಶದಿಂದ ನೋಡಿದರೆ ಬಹಳ ಚಿಕ್ಕದಾಗಿ ಕಾಣುತ್ತೆ. ಅದಕ್ಕೆ ನೋಡಿ, ಮನುಷ್ಯ ಮೇಲೆ ಬರಬೇಕು ಅಂತ ಇದ್ರೆ ಆಗಾಗ್ಗೆ ತನ್ನನ್ನು ತಾನು ಮೇಲಿಂದ ಕೆಳಗೆ ನೋಡ್ಕೊತಾ ಇರಬೇಕು. ಹಾಗಿದ್ರೆ ತಾನೇ ಮೇಲೆ ಬರಕ್ಕೆ ಸಾಧ್ಯ, ಇಲ್ದಿದ್ರೆ ಏನ್ ಮಾಡಕ್ಕೂ ಹುರುಪೇ ಇರಲ್ಲ ನೋಡಿ. ಹೌದೌದು, ನೂರಕ್ಕೆ ನೂರು ಸತ್ಯ. ಮನುಷ್ಯ ಸಾಕು ಸಾಕು ಅಂದಾಗ ಸಾಯ್ತಾನೆ, ಬೇಕು ಬೇಕು ಅಂತ ಬದುಕ್ತಾನೆ. ಬನ್ನಿ, ಟೈಮ್ ಆಯ್ತು. ಸರ್ ಸರ್ ಸರ್, ಆ ಇನ್ಸ್ಪೆಕ್ಟರ್ ಶಕಿಲ್ ಕಾಟ ಬಾಳ ಆಗೋಯ್ತು. ನಮ್ಮ ಲಾರಿಗಳೆಲ್ಲ ಸೀಸು, ನಮ್ಮ ಗೋಡನೆಲ್ಲ ರೈಡು. ಒಬ್ಬ ಸಾಮಾನ್ಯ ಶಕಿಲ್ ನಮ್ಮನ್ನು ಹಿಡಿದು ಅಲ್ಲಾಡಿಸ್ತಾ ಇದ್ದಾನೆ ಸರ್. ಅಯ್ಯಯ್ಯೋ, ಆಡಳಿತ ಸೂತ್ರ ಹಿಡಿದಿರೋಲ್ಲ ನಿಮ್ ಜೊತೆಲೇ ಇದ್ದಾರೆ. ಒಬ್ಬ ಸಾಮಾನ್ಯ ಇನ್ಸ್ಪೆಕ್ಟರ್ನ ಏನು ಮಾಡೋಕ್ಕಾಗಲ್ವೇ ಸರ್? ಅಜಾರಾಮ್, ಆಡಳಿತ ನಡೆಸೋರಿಗೆ ಅವರವ್ರದೇ ಸಮಸ್ಯೆ ಇರುತ್ತೆ, ಇದು ನಮ್ಮ ಸಮಸ್ಯೆ, ನಾವೇ ಬಗ್ಗೆ ಹರಿಸ್ಕೋಬೇಕು. ನೋಡಿ, ನಾಳೆ ನಮ್ಮ ಫ್ಯಾಕ್ಟ್ರಿ ಲಾಕ್ಔಟ್ ಆಗಬೇಕು, ಕೆಲಸ ಬಂದ್ ಆಗಬೇಕು. ನನ್ನ ಕೆಲಸಗಾರರೇ ನಮ್ಮ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ. ಅಯ್ಯೋಯ್ಯೋ, ಇದೇನು ಸರ್ ನೀವು ಹೇಳ್ತಾ ಇರೋದು? ನಮ್ಮ ಫ್ಯಾಕ್ಟ್ರಿನ ನಾವೇ ಲಾಕೌಟ್ ಮಾಡ್ಸೋದ? ರಾಜಾರಾಮ್, ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಳಿದಷ್ಟು ಕೆಲಸ ಮಾಡಿ. ಆಯ್ತು ಸರ್, ವ್ಯವಸ್ಥೆ ಮಾಡ್ತೀನಿ. ಸಾರಿ ಭಂಡಾರಿ ಅವರೇ, ನಮಗೆಲ್ಲ ಗೊತ್ತಿದೆ, ಆದ್ರೆ ಏನ್ ಮಾಡ್ಲಿ, ಯಾವುದೇ ಕಾರಣಕ್ಕೂ 3 ವರ್ಷಕ್ಕೆ ಮುಂಚೆ ಇನ್ಸ್ಪೆಕ್ಟರ್ಗಳನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ CM ಆಜ್ಞೆ ಹೊರಡಿಸಿದ್ದಾರೆ. ಐ ಆಮ್ ಹೆಲ್ಪ್ಲೆಸ್. ಡೋಂಟ್ ವರಿ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀರಾ? ದೇಶ ಆಳೋ ದಿವಾನರನ್ನೇ ಅಲ್ಲಾಡಿಸೋ ನಮಗೆ ಆಫ್ಟರ್ ಆಲ್ ಜುಜುಬಿ ಒಬ್ಬ ಜವಾನನ್ನು ಅಲ್ಲಾಡ್ಸೋಕ್ಕಾಗೋದಿಲ್ವೇ? ಆ ನಿಮ್ಮ CM ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ರಾಮರಾಜ್ಯ ಮಾಡಬೇಕು ಅಂತ ಇದ್ದಾರಾ? ಆಗೋಲ್ಲ, ಇದು ಪ್ರಜಾಪ್ರಭುತ್ವ, ಇಲ್ಲಿ ಮೊದಲು ಮೊಟ್ಟೆ ಇಡಬೇಕು, ನಂತರ ಕಾವು ಕೊಡಬೇಕು, ಮೊಟ್ಟೆ ಹೊಡೆದು ಮರಿ ಹೊರಗೆ ಬರೋವರೆಗೂ ಕಾಯಬೇಕು, ಆ ಥರ ಪಟ್ಟರೆ ಆಮ್ಲೆಟ್ ಆಗಿ ಹೋಗುತ್ತೆ, ಆಮೇಲೆ ಮೊಟ್ಟೆನೂ ಇಲ್ಲ ಹೋಳಿನೂ ಇಲ್ಲ. ನೀವು CM ಆಪ್ತರು, ಹಾಗಾಗಿ ನೀವು ಅವ್ರಿಗೆ ಸಲಹೆ ಕೊಡ್ತಾ ಇರಬೇಕು. ಆಯಾ, ಅವ್ರಿಗೆ ಅಡ್ವೈಸ್ ಮಾಡೋರಿಗೆ ಬುದ್ಧಿ ಇಲ್ಲ, ಹೇಳಿದೆಲ್ಲ ಕೇಳಿಸ್ಕೊತಾರೆ, ಆದ್ರೆ ಅವ್ರು ಮಾಡೋದೇ ಮಾಡ್ತಿರ್ತಾರೆ. ಹೋಮ್ ಮಿನಿಸ್ಟ್ರೆ, ಹಾಟ್ ಡ್ರಿಂಕ್ಸು ತಣ್ಣಗಾಗಿ ಹೋಗುತ್ತೆ, ತಗೊಳ್ಳಿ. ಹೌದಾ, ಸಾರಿ ಅಪ್ಪ ಜಾನ್, ಸಾಕು, ನನಗೆ ಟೈಮ್ ಆಯ್ತು. ಶಕಿಲ್ ಬೇಟ, ಟೈಮ್ ತಗೋ, ನಾನು 35 ವರ್ಷ ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ, ಆ ಥರ ಯಾವತ್ತೂ ಒಳ್ಳೇದಲ್ಲ, ತಗೋ. ತೂ ಖಾರೆ ಬೇಟ, ಮೈ ದೇಖ್ತಾ ಹೂ. ಹಲೋ, ಇನ್ಸ್ಪೆಕ್ಟರ್ ಶಕಿಲ್ ಇದ್ದಾರಾ? ಇದ್ದಾರೆ, ಕೊಡ್ತೀನಿ. ಶಕಿಲ್ ಬೇಟೆ, ಫೋನ್. ಇನ್ಸ್ಪೆಕ್ಟರ್ ಶಕಿಲ್ ಹಿಯರ್. ನಾನು ಭಂಡಾರಿ ಮಾತಾಡ್ತಾ ಇರೋದು. ನಮ್ಮ ಫ್ಯಾಕ್ಟ್ರಿಯಲ್ಲಿ ಲೇಬರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಜನ ವೈಲೆಂಟ್ ಆಗ್ತಾ ಇದ್ದಾರೆ. ಫ್ಯಾಕ್ಟ್ರಿ ಸ್ಟ್ರೈಕ್ ನಡೆದಿದೆಯಾ? ನಾನು ಈಗಲೇ ಬಂದ್ಬಿಡ್ತೀನಿ. ವೆಹಿಕಲ್, ಡೋಂಟ್ ವರಿ, ನಮ್ಮ ವೆಹಿಕಲ್ನೇ ಕಳಿಸ್ಕೊಡ್ತೀನಿ. ಅಬ್ಬಾಜಾ, ವೆಹಿಕಲ್ ಬಂತು, ನಾನು ಹೋಗ್ತೀನಿ. ಅಯ್ಯೋ, ಹೋಗ್ತೀನಿ ಅಂತ ಹೇಳ್ಬಿಡುವ ಬೇಟ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳು. ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಅಚ್ಚ ಅಚ್ಚ, ಚಲೋ. ಪ್ರಯತ್ನ ಪಡ್ತೀನಿ, ಯಾರು ಲೀಡರ್ಸ್ ದಯವಿಟ್ಟು ಮುಂದೆ ಬನ್ನಿ.
ಗಲಾಟೆ ಮಾಡಬೇಡಿ, ಶಾಂತಿ ಪ್ಲೀಸ್, ಸೈಲೆಂಟ್ ಆಗಿರಿ. ನಮ್ಮ ಪ್ರಾಣ ಉಳಿಸಕ್ಕೆ ಹೋಗಿ ತಮ್ಮ ಪ್ರಾಣನೇ ಕಳ್ಕೊಂಡ್ರು, ಸಮಾಧಾನ ಮಾಡ್ಕೊಳ್ಳಿ. ಜನ ಏನು ಇಷ್ಟೊಂದು ಮೌನಾಗಿ ಹೋಗ್ತಾ ಇದ್ದಾರೆ? ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ಸ್ ಹತ್ರ ಇಷ್ಟೊಂದು ಮರ್ಯಾದಿನ ಹಾಗಾಗಬಾರ್ದು. ಅವನೇನು ರಾಜಕಾರಣಿನ ಅಥವಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ? ಈ ಕೈಗಳು ಮಸಿ ಇಲ್ಲದೆ ಹೋಗುತ್ತೇನೆ. ಈ ಮೈಮೇಲೆ ಯೂನಿಫಾರ್ಮ್ ಬರ್ತಲ್ಲ ಕಣ, ಯಾಕೋ ಹೇಳ್ತಾ ಇದ್ಯಾ? ಯಾಕೆ ಬ್ರದರ್, ಏನಾಗಿದೆ ನಿನಗೆ? ಯಾಕೆ ಹೇಳ್ತಾ ಇದೆಯೋ? ಫೀಸ್ ಕಟ್ಟೋ ತನಕ ಸ್ಕೂಲ್ಗೆ ಸೇರ್ಸಲ್ ಬಂತು. ಒಟ್ಟು 68 ರೂಪಾಯಿ ಅಂತೆ. ನಿನ್ ಕೈಯಲ್ಲಿ ಆಗಲ್ಲ, ಹೋಗು ಅಂದ್ಬಿಟ್ಟು ಮನೆಗ್ ಕಳಿಸ್ಬಿಟ್ರು. ಹೇಳಿಲ್ವೇನೋ, ಸುಮ್ನೆ ಸ್ಪ್ಯಾನರ್ ಹಿಡಿದು ಬದುಕತ್ಕಲಿ. ಇವನ್ ಹೇಳ್ಬಿಟ್ಟ, ಇವನ್ ಹೋಗ್ಬಿಟ್ಟ ಓದೋದಕ್ಕೆ. ಎಲ್ರು ಅವ್ರು ಸುಲಭವಾಗಿ ಓದೋ ಹಾಗಿದ್ರೆ ಈ ದೇಶದಲ್ಲಿ ಹೆಬ್ಬೆಟ್ಟು ಯಾಕಿರ್ತಿತ್ತು ಹೇಳು? ನಾನು ಹೇಳ್ತಾ ಇದ್ದೀನಿ, ಈ ಸ್ಪ್ಯಾನರ್ ಹಿಡಿದು ಕೆಲಸ ಶುರು ಮಾಡು. ಅರ್ಜುನ್, ನಿನ್ ಸ್ಪ್ಯಾನರ್ ಹಿಡಿ ಬೇಡ, 68 ರೂಪಾಯಿ ತಾನೆ ನಾನ್ ಕೊಡ್ತೀನಿ. ನೀನ್ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು, ಇರು ಬಂದೆ. ತುಂಬಾ ಚೆನ್ನಾಗಿದೆ, ಜಾಣ ಮರಿ ಬರಿ. ಫೀಸ್ ನಾನ್ ಕಟ್ತೀನಿ, ನೀನ್ ಚೆನ್ನಾಗಿ ಓದಿದ್ರೆ ನನ್ ತಂಗಿ ಸುಮಾನೋ ಕಲ್ತ್ಕಂತಾಳೆ. ಬಾ ಬಂದ್ರ ಇಲ್ಲಿ. ರಜಾ, ಫೀಸ್ ಕಟ್ತೀನಿ ಕಟ್ತೀನಿ ಅಂತೆಲ್ಲ ಎಲ್ಲಿಂದ ತರ್ತಿ ಹಣ ನೀನು? ನಮ್ ತಾಯಿ ಸಾಯವಾಗ ಕಷ್ಟ ಬಂದಾಗ ಇದನ್ ಬಳಸ್ಕೊ ಅಂತ ಕೊಟ್ಟೋಗಿದ್ಲು. ಏನಪ್ಪ ಅದು? ಹಣ, ಈ ತಾಳಿ ಮಾರಿದ್ರೆ 68 ರೂಪಾಯಿ ಬರುತ್ತಾ? ನೀವಿಬ್ರು ಸ್ನೇಹಿತರಲ್ಲ, ಒಡ ಹುಟ್ಟೋರು. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಬಾಲು ಅಂತ.
ನಿನ್ನ ಹೆಸರು? ಬಾಬು. ಏನ್ ರಾಜ, ಟೈಮ್ ಹೇಳ್ತೀನಿ ವ್ಯಾಪಾರ? ಸೂಪರ್, ನೀನೇ ನೋಡ್ತಾ ಇದೆಯಲ್ಲ. ಹೌದು, ಪೀಟ್ರೋನಲ್ಲಿ ಕಾಣ್ತಲ್ಲ. ನಾನು ಎಲ್ಲಿದ್ದೀನಿ ಬ್ರದರ್? ನಾನು ಈ ಗ್ಯಾರೇಜ್ ಇಂದ ಹೋಗ್ಬೇಕಾದ್ರೆ ಕಾರ್ಪೊರೇಷನ್ ಕರೆ ವ್ಯಾನೇ ಬರಬೇಕು. ಬೊಂಬಟಗಿದ್ದೀನಿ. ನನಗೇನಾಗಿದೆ ನೋಡು, ಚೆನ್ನಾಗಿದ್ದೀನಿ. ಅರ್ಜುನ್, ನಿನ್ನ ಕೈಯಲ್ಲಿ ಸ್ಪ್ಯಾನರ್ ಇರಿಸಬಾರ್ದು, ನಿನ್ನೊಬ್ಬ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ಹೇಳಿ ನಮ್ಮ ರಾಜ ಹಠ ತೊಟ್ಟದಕ್ಕೆ ಸಾರ್ಥಕವಾಯ್ತು ಕಣಪ್ಪ. ಸಾಧಿಸ್ಬಿಟ್ಟೆ, ನೀನು ಸಾಧಿಸ್ಬಿಟ್ಟೆ. ಎಲ್ಲ ನಿಮ್ಮಂತ ರಾಶಿಗಳು ಅಂದಾಗ ರಾಜ ಸುಮಾಗಿದ್ದಾಳೆ. ಫಸ್ಟ್ ಕ್ಲಾಸ್, ಚೆನ್ನಾಗಿದ್ದಾಳೆ. ನಿನ್ನ ನೋಡ್ಬಿಟ್ರಂತೂ ಅದರಲ್ಲಿ ಈ ಡ್ರೆಸ್ ನೋಡ್ಬಿಟ್ರೆ ತುಂಬಾ ಸಂತೋಷ ಪಡ್ತಾಳೆ. ಬಿಡ್ರಣ್ಣ, ನಾವಿಬ್ರು ಸ್ವಲ್ಪ ಮನೆ ಹೋಗ್ಬಿಡ್ತೀವಿ, ಗ್ಯಾರೇಜ್ ಕಡೆ ಗಮನ ಇರಲಿ. ಅರ್ಜುನ್, ಸುಮ ಬಂದ್ಬಿಟ್ಲು, ನೀನ್ ಹೋಗಿ ಅಲ್ಲಿ ಬಚ್ಚಿಟ್ಕೋ. ಸುಮ, ನೀವೊಂದು ಸರ್ಪ್ರೈಸು. ಏನಣ್ಣದು? ಇವತ್ತು ನಮ್ಮನೆಗೆ ಒಬ್ರು ಬಂದ್ಯಾರೆ, ನನಗೂ ನಿನಗೂ ತುಂಬಾ ಬೇಕಾದವರು. ಅದರಲ್ಲೂ ನೀನು ಅಂದ್ರೆ ಜೀವ. ಯಾರು ಹೇಳೋಣ? ನಮ್ಮಿಬ್ಬರಿಗೂ ಬೇಕಾದ. ಯಾರಪ್ಪ ಅದು? ಮನೆ ಹೊರಗಡೆ ಜೀಪು, ಒಳಗಡೆ ಕ್ಯಾಪು. ಹಾಗಾದ್ರೆ ಅವರೇ. ನನಗೆ ಗೊತ್ತಾಗೋಯ್ತು. ಗೊತ್ತಾಗೋಯ್ತ? ಯಾರು ಹೇಳೋಣ? ಪಾಂಡವರಲ್ಲಿ ಮಧ್ಯಮನು, ಬಿಲ್ಲು ವಿದ್ಯೆನಲ್ಲಿ ಮೊದಲನೆಯವನು, ಗೆಜ್ಜೆ ಕಟ್ಟಿ ಕುಣಿಯೋನು, ಬೃಹನ್ನಳೆ. ಅಲ್ಲಮ್ಮ, ಈಗ ಅವನು ದೊಡ್ಡ ಪೊಲೀಸ್ ಆಫೀಸರ್, ನಾಳೆ ನಿನ್ ಮದುವೆ ಆಗ್ಬೇಕಾದವನು. ನನಗೇನು ಅರ್ಜುನ್ ಅಂದ್ರೆ ಇಷ್ಟನೇ, ಆದ್ರೆ ಈ ಪೊಲೀಸ್ ಅಂದ್ರೆ ಐ ಡೋಂಟ್ ಲೈಕ್. ಡೋಂಟ್ ಲೈಕ್? ಯಾಕೆ? ಪೊಲೀಸ್ ಏನ್ ಮಾಡ್ತಾರೆ ನಿನ್ಗೆ? ಅವ್ರೇನ್ ಕೆಟ್ಟವ್ರ? ಅವ್ರ ಸಮಾಜಕ್ಕೆ ಒಳ್ಳೆಯವರೇ, ಆದ್ರೆ ಹೆಂಡತಿಗೆ ಮಾತ್ರ ಕೆಟ್ಟವರು. ಕೆಟ್ಟವರ? ಯಾಕೆ? ಯಾಕೆ ಅಂದ್ರೆ ಹಗಲೆಲ್ಲ ಡ್ಯೂಟಿ, ರಾತ್ರಿ ಎಲ್ಲ ಬೀಟು. ಗಂಡನ ಕಾಯ್ತಾ ಕಾಯ್ತಾ ಹೆಂಡತಿ ತಲೆಯೆಲ್ಲ ಬೈಟು. ಅದಕ್ಕೆ ಈ ಪೊಲೀಸ್ ನೋಡ ನನ್ ಮದ್ವೆ ಆಗಲ್ಲಪ್ಪ. ಅಲ್ಲ, ಈ ಪೊಲೀಸ್ ಆಫೀಸರ್ ಅರ್ಜುನ್ ಹೆಂಡತಿ ಅನ್ಸ್ಕೊಳಕ್ಕೆ ನಿನ್ಗೆ ಏನ್ ತೊಂದ್ರೆ? ಏನ್ ತೊಂದ್ರೆನಾ ಹೇಳ್ತೀನಿ. ಚಿಂತೆಯೇ ಕೂಸು ಹುಟ್ಟೋ ಮುಂಚೆಯೇ ಗುಲಾಬಿ ಹಾಕೋ
ಚಿಂತೆಯೇ ಇಚ್ಛಾಕೊತ್ತಾಗಿ ವಾಕ್ಮನ್ ವಾಕ್ಮನ್ ಬೇಗ ಬೇರೆ ಆ ಸಂತಾಗಿ ಬೇರೆ ಈ ದಾದಾ ಒಂದು ರೂಪಾಯಿ ಕೊಟ್ರೆ 1,000 ರೂಪಾಯಿ ಕೊಟ್ಟಾಗೆ ಯಾರು ಈ ಏರಿಯಾ ತಾತ ಗೊತ್ತಿಲ್ಲ ಗೊತ್ತಿಲ್ಲ ಗೂಬೆ ನನ್ನ ಮಗನೇ ನೀವೇ ದಾದಾ ಅಂತ ಹೇಳೋ ನೀವೇ ದಾದಣ್ಣ ನೀವೇ ದಾದಣ್ಣ ಹೇಳು ಅಂಕಲ್ ಅರೆ ಅರ್ಜುನ್ ಸಾರಿ ಬೇಟ ಐ ಮೇಡ್ ವೇಟ್ ಇವತ್ತು ವಾಕಿಂಗ್ ಜಾಸ್ತಿ ಆಯ್ತು ಗುರಿ ಇಲ್ಲದ ಪಯಣಿಗೆ ತರ ತುಂಬಾ ದೂರ ಹೋಗ್ಬಿಟ್ಟಿದ್ದೆ ಹೇಗಿದ್ರ ಅಂಕಲ್ ಇದೀನಿ ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಧೈರ್ಯವಿಲ್ಲದೆ ಜೀವಂತ ಶವವಾಗಿದ್ದೀನಿ ನಂದಿರ್ಲಿ ಬೇಟ ನೀನು ಹೇಗಿದೀಯ ಚೆನ್ನಾಗಿದ್ದೀನಿ ಈಗ ನನ್ನ ಶಕಲ್ ಜಗ ಪೋಸ್ಟ್ ಮಾಡಿದ್ದಾರೆ ನಿಮ್ಮಿಂದ ನನಗೊಂದು ಉಪಕಾರ ಬೇಕು ನನ್ನಿಂದನ ನನ್ನಿಂದ ಏನು ಉಪಕಾರ ಬಯಸ್ತೀಯ ನಾನೊಂದು ಒಣಗೋಗಿರೋ ಮರ ಬಾ ಹೋಗೋಣ ಬೇಟ ಅಂಕಲ್ ಶಕಲ್ ಡೆತ್ತು ಆಕ್ಸಿಡೆಂಟ್ ಅಲ್ಲ ಅದು ಮರ್ಡರ್ ಅಂತ ನನಗನ್ನಿಸ್ತಾ ಇದೆ ಅದ್ರ ಬಗ್ಗೆ ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಿದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕು ಅದರಿಂದ ಏನು ಪ್ರಯೋಜನ ಇಲ್ಲ ಅರ್ಜುನ್ ಅದೊಂದು ದುಂಬಿಯಲ್ಲಿ ನಡೆದ ಘಟನೆ ಅಂತ ಆ ಕೇಸ್ನೇ ಮುಚ್ಚಾಕ್ಬಿಟ್ರು ನೋಡು ನೀನಿನ್ನು ಬಾಳಿ ಬದುಕಬೇಕಾದವನು ನಿನ್ನ ಕೆಲಸದ ಕಡೆ ಗಮನ ಕೊಡು ಕಲ್ಲುಗಟ್ಟಿದೆ ಅಂತ ಕಲ್ಲನ್ನು ಕಡಿಬಾರ್ದು ಬೇಟ ಅಂಕಲ್ ನ್ಯಾಯ ನೀತಿ ನಿಷ್ಠೆಗಳೇ ನಿಮ್ಮ ಧರ್ಮ ಅಂತ ಸ್ಫೂರ್ತಿ ತುಂಬುತ್ತಾ ಇದ್ದ ನೀವು ಈ ಮಾತು ಹೇಳ್ತಾ ಇದ್ದೀರಾ ಹೌದು ಅದೇ ನಾನು ಮಾಡಿದ ದೊಡ್ಡ ಅಪರಾಧ ಅದಕ್ಕೆ ನನ್ನ ಮಗನ್ನೇ ಬಲಿ ಕೊಟ್ಬಿಟ್ಟೆ ನ್ಯಾಯ ನಿಷ್ಠೆಗೆ ಸಿಕ್ಕಿದ ಬಹುಮಾನ ಈ ಉಳಿದಿರೋದು ಇದೊಂದೇ ಇವುಗಳನ್ನು ನೋಡ್ತಾ ನೋಡ್ತಾ ಅವನ ನೆನಪಿನಲ್ಲೇ ಕಾಲ ಕಳೀತಾ ಇದ್ದೀನಿ ಅವನ ನೆನಪಿನಲ್ಲೇ ಕಾಲ ಕಳೀತಾ ಇದ್ದೀನಿ ಪುತ್ರ ಶೋಕಂ ನಿರಂತರಂ ಅನ್ನೋದು ಎಷ್ಟು ಸತ್ಯ ಅಂತ ನನಗೀಗ ಅರ್ಥ ಆಗ್ತಾ ಇದೆ ಅರ್ಜುನ್ ಬೇಡ ದಯವಿಟ್ಟು ಈ ಕೇಸ್ನಲ್ಲಿ ತಲೆ ಹಾಕ್ಬೇಡ ಮರ್ತು ಬಿಡು ಮರ್ತು ಬಿಡು ಇಲ್ಲ ಅಂತ ಅದು ಮಾತ್ರ ಸಾಧ್ಯ ಇಲ್ಲ ಶಕೀಲ್ನ ಕೊಂದವ್ರನ್ನ ಅರೆಸ್ಟ್ ಮಾಡಿಸಿ ಅವರಿಗೆ ಶಿಕ್ಷೆ ಕೊಡಿಸದೆ ನಾನು ಸ್ನೇಹಿತನ ಕರೆಸ ಶ್ರದ್ಧಾಂಜಲಿ ಅಂಕಲ್ ಅವತ್ತಿನ ದಿನ ಶಕೀಲ ಮನೆಯಿಂದ ಹೊರಗಡೆ ಕರ್ಕೊಂಡೋದನ್ನ ನೀನು ನೋಡಿರ್ಲೇಬೇಕು ಹೇಳಿ ಅಂಕಲ್ ಅವ್ರು ಯಾರು ಅಂತ ಪ್ಲೀಸ್ ಶಕೀಲ್ ತಂದೆ ಆಗಲ್ದೆ ಹೋದ್ರು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗಿದ್ದ ನೀವು ಇದನ್ನು ಹೇಳಲೇಬೇಕು ಹೇಳಿ ಅಂಕಲ್ ಪ್ಲೀಸ್ ಹೌದು
ನೀನ್ ಹೇಳೋದ್ರಲ್ಲಿ ಅರ್ಥ ಇದೆ. ನನ್ನ ಮಗನಿಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು, ಬೇರೆ ಯಾರಿಗೂ ಆಗಬಾರ್ದು. ಹೇಳ್ತೀನಿ, ಅವತ್ತು ನಮ್ಮ ಶಕೀಲ್ ಕರ್ಕೊಂಡು ಹೋದ ವ್ಯಕ್ತಿ ಅವನ ಕೂದಲು ಗುಂಗುರು ಗುಂಗುರಾಗುವುದು ಆಗಿತ್ತು. ವಯಸ್ಸು ಒಂದು 28-30 ಇರಬಹುದು. ನೋಡೋಕೆ ದಷ್ಟಪುಷ್ಟವಾಗಿದ್ದ. ಆಮೇಲೆ ಇನ್ವೆಸ್ಟಿಗೇಟ್ ಮಾಡಿದಾಗ ಅವನ ಹೆಸರು ಮೈಕೇಲ್, ಅವನು ಭಂಡಾರಿ ಕಡೆಯವನು ಅಂತ ಗೊತ್ತಾಯಿತು. ಅವನೇ ನಮ್ಮ ಶಕೀಲ್ ಕೊಲೆ ಮಾಡಿದ್ದು ಅಂತ ಗೊತ್ತು. ಈ ವಿಷಯನ ಹೋಮ್ ಮಿನಿಸ್ಟರ್ ಹತ್ರ ಹೇಳ್ಕೊಂಡೆ, ಏನು ಪ್ರಯೋಜನ ಆಗಲಿಲ್ಲ. ಭಂಡಾರಿಯವರು ಬಾಡಿಗೆ ಸಾಕ್ಷಿಗಳು ನಂಬ್ತಾರೆ ಹೊರತು ನಮ್ಮಂಥ ಅಧಿಕಾರಿಗಳನ್ನ ಯಾರು ಕೇಳ್ತಾರೆ? ನಾವು ಒಂದೊಂದು ಸಲ ಅಭಿಮನ್ಯು ಥರ ಚಕ್ರವ್ಯೂಹನ ಭೇದಿಸ್ಕೊಂಡು ಹೊರಟು ಹೋಗ್ತೀವಿ, ಹೊರಗೆ ಬರೋಕ್ಕಾಗದೆ ಮದ್ದಾಡ್ತೀವಿ. ಹಾಂ, ಹಾಗಂತ ನಾನು ನಿನ್ನ ಉತ್ಸಾಹಕ್ಕೆ ತಣ್ಣೀರು ಎರಚ್ತಾ ಇಲ್ಲ. ಈ ಕಾರ್ಯದಲ್ಲಿ ನೀನು ಜಯಶೀಲನಾಗಿ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಗೋ ಅಹೆಡ್ ಮೈ ಬಾಯ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ನೀವು ಇಷ್ಟೊಂದು ಬೇರೆ ಕೊಡಲ್ಲ, ನನಗೆ ಅಷ್ಟೇ ಸಾಕು. ಅಂಕಲ್, ನಾಳೆಯಿಂದ ನಾನು ನಿಮ್ಮ ಜೊತೆ ಜಾಗಿಂಗ್ ಬರ್ತೀನಿ. ನನ್ನ ಜೊತೆ ಜಾಗ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಮರಿ. ಅಂಕಲ್, ಯಾವ್ದು ಸುಲಭ ಅಲ್ವೋ ಅದನ್ನ ಮಾಡ್ಲೇಬೇಕು ಅಂತ ಪಾಠ ಹೇಳ್ಕೊಟ್ಟ ನೀವೇ ತಾನೆ, ಮರ್ತು ಬಿಟ್ರ? ದಟ್ಸ್ ಲೈಕ್ ಎ ಪೊಲೀಸ್ ಮ್ಯಾನ್. ಬರ್ತೀನಿ ಅಂಕಲ್. ಓಪನ್ ದ ಗೇಟ್. ಯಾರು ಬೇಕಾಯ್ತು? ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ನಿಮ್ಮಂಥ ಅಧಿಕಾರಿಗಳು ನಮ್ಮಲ್ಲಿ ಬರೋದು ನಮ್ಮ ಹಾಗೆ. ಹೇಳಿ, ನಮ್ಮಿಂದ ಏನಾಗಬೇಕು? ಇಲ್ಲಿ ಮೈಕಲ್ ಅನ್ನೋರು ಯಾರು? ಮೈಕಲ್, ಮೈಕಲ್ ಅನ್ನೋರು ನಮ್ಮ ಆಪ್ತವರ್ಗದಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ. ನಮ್ಮ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಸುಮಾರು 10-12 ಸಾವಿರ ಜನ ಕಾರ್ಮಿಕ ಬಂಧುಗಳಿದ್ದಾರೆ. ಅವರಲ್ಲಿ ಯಾರಾದರೂ ಇದ್ರೂ ಇರಬಹುದು. ಇನ್ಸ್ಪೆಕ್ಟರ್ ಶಕೀಲ್ನ ಪಿಕಪ್ ಮಾಡಿ ಕರ್ಕೊಂಡೋದವ್ರು ಯಾರು? ಅಣ್ಣಯ್ಯ. ಎಸ್ ಸರ್. ಈ ಕೂಡಲೇ ಹೋಗಿ ಅಂಥವ್ರು ಯಾರಾದರೂ ಇದ್ರೆ ಇಮಿಡಿಯೇಟಾಗಿ ಕರ್ಕೊಂಡು ಬಾಪಾ. ಓಕೆ ಸರ್. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಏನು ತಗೋತೀರಾ? ಒಂದು ಗ್ಲಾಸ್ ನೀರು. ಸರ್, ನಮ್ಮ ಎಸ್ಟಾಬ್ಲಿಷ್ಮೆಂಟಲ್ಲಿ ಮೈಕೇಲ್ ಅನ್ನೋರು ಯಾರೂ ಇಲ್ಲ ಸರ್. ತಮ್ಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇನ್ಸ್ಪೆಕ್ಟರ್, ಶಕೀಲ್ ಅವ್ರನ್ನ ಕರ್ಕೊಂಡು ಬರೋಕ್ಕೆ ನಾವು ಯಾವ ವೆಹಿಕಲ್ನೂ ಕಳಿಸ್ಲಿಲ್ಲ. ಇದರಲ್ಲಿ ಏನೋ ಮೋಸ ಇದೆ. ಇನ್ಸ್ಪೆಕ್ಟರ್, ನೀವು ನಮಗೋಸ್ಕರವಾಗಿ ಈ ಕೇಸ್ನಲ್ಲಿ ಇಂಟ್ರೆಸ್ಟ್ ತಗೊಂಡು ಆ ಕೊಲೆಗಡಕರನ್ನು ಪತ್ತೆ ಹಚ್ಚಿ ನಮ್ಮ ಮೇಲೆ ಬಂದಿರೋ ಆಪಾದನೆಯನ್ನು ದೂರ ಮಾಡ್ತೀರಿ ಅನ್ನೋ ನಂಬಿಕೆ ಏನು ನಮಗಿದೆ. ಬಿಕಾಸ್ ಯು ಆರ್ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ ಲೈಕ್ ಶಕೀಲ್. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ತುಂಬ ಥ್ಯಾಂಕ್ಸ್. ಇವತ್ತಲ್ಲ ನಾಳೆ ಶಕೀಲ್ನ ಕೊಂದವ್ರನ್ನ ಯಾರು ಅಂತ ನಾನು ಕಂಡು ಹಿಡಿದೆ ಹಿಡಿತೀನಿ. ಬರ್ತೀನಿ ಬಳ್ಳಾರಿ ಅವರೇ. ದೇವ್ರು ಒಳ್ಳೇದು ಮಾಡಿ, ಹೋಗಿ. ನೋಡಿ ಸರ್, ಕೀರಿ ಚೇಂಜ್ ಮಾಡಿ. Yeah.
ಸರ್ ಒಂದ್ ನಿಮಿಷ, ಅವನು ಭಂಡಾರಿ ಕಡೆಯವನು ಸರ್, ಸರ್ಕಾರನೇ ಅವ್ರ ಕೈಲಿದೆ. ಏನ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸರ್. ಪ್ರೆಸಿಡೆಂಟ್ ಮೆಡ್ಲಿಗೋಸ್ಕರ ಪ್ರಾಣ ಕಳ್ಕೊಳ್ಳೋದು ಸರಿಯಲ್ಲ ಸರ್. ಈ ಮಾತನ್ನ ಶಕೀಲ್ ಸಾಹೇಬ್ರಿಗೂ ಹೇಳಿದ್ದೆ, ಕೇಳಲಿಲ್ಲ. ನಮ್ ಶಕೀಲ್ ಕರ್ಕೊಂಡು ಹೋದ ವ್ಯಕ್ತಿ ಅವನ ಕೂದಲು ಗುಂಗುರು ಗುಂಗುರಾಗುವುದು ಆಗಿತ್ತು. ವಯಸ್ಸು ಒಂದ್ 28-30 ಇರಬಹುದು. ನೋಡೋಕೆ ದಷ್ಟಪುಷ್ಟವಾಗಿದ್ದ. ನೀವು ಭಂಡಾರಿ ಕಡೆಯವರ? ಶಕೀಲ್ ಮನೆಯಿಂದ ಕರ್ಕೊಂಡೋಗವ್ರ ಯಾರು? ಬೇಕನ್ನ ಆಸೆ ಇದ್ರೆ ಹೇಳೋ. ಗೊತ್ತಿಲ್ಲ 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 ಹೇಳೋ. ಸಿಕ್ಕಿಲ್ಲ. ಕೊಂದವ್ರು ಯಾರು? ಗೊತ್ತಿಲ್ಲ. ಅವ್ರಿಗೆ ಬೆಂಕಿ ಹಚ್ಚೋರು ಯಾರು? ಗೊತ್ತಿಲ್ಲ 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 ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ಅವನು ನೀರು ಕೊಡಿ. ಸರಿ ಸರ್. ಇನ್ಸ್ಪೆಕ್ಟರ್, ಐ ಆಮ್ ಮಹೇಶ್ ಅಡ್ವೊಕೇಟ್. ಗೊತ್ತಾಗುತ್ತೆ, ಕರಿ ಕೊಟ್ಟು ಹಾಕಿದಿರಲ್ಲ. ನಮ್ಮ ಕ್ಲೈಂಟ್ ಅನ್ನ ಕಾರಣದಿಂದ ಅರೆಸ್ಟ್ ಮಾಡಿದಿರಿ, ಅವ್ರನ್ನ ಟಾರ್ಚರ್ ಮಾಡಿದಿರಿ. ನಿಮ್ ವಾದ ಏನಿದ್ರು ಕೋರ್ಟ್ನಲ್ಲಿ ಇಟ್ಕೊಳ್ಳಿ. ನೀವು ಕರಿ ಕೊಟ್ಟು ಹಾಕಿದ ತಕ್ಷಣ ಪೊಲೀಸ್ ಸ್ಟೇಷನ್ ಕೋರ್ಟ್ ಆಗಲ್ಲ. ಈ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡದೇ ಇದ್ರೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗತ್ತೆ ನೀವು. ನಾನು ಈ ಕಾಕಿ ಪಟ್ಟೆ ಹಾಕಿರೋದೇ ಕಾನ್ಸಿಕ್ವೆನ್ಸ್ ಫೇಸ್ ಮಾಡೋದಕ್ಕೆ. ಹಾಗಾದ್ರೆ ನೀವು ಅವ್ರನ್ನ ಬಿಡೋದಿಲ್ವಾ? ನೋ. ನೀವು ಕಾನೂನನ್ನು ಮೀರಿ ಹೋಗ್ತಾ ಇದ್ದೀರಿ. ಅದನ್ನ ನಾನು ನಿಮ್ಗೆ ಹೇಳಬೇಕು. ದಿಸ್ ಇಸ್ ಮೈ ಸ್ಟೇಷನ್. ಹಲೋ ಅರ್ಜುನ್, ಖಾನ್ ಸಾಹೇಬ್ರಿಗೆ ತುಂಬಾ ಸೀರಿಯಸ್ ಆಗಿದೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಸ್ವಲ್ಪ ಅರ್ಜೆಂಟ್ ಬರ್ತೀಯಾ? ನಾನು ಬರ್ತಾ ಇದ್ದೀನಿ. ಅಲ್ಲಿ ನಂಬರ್ ಹೇಳು. 3356-7781. ಓಕೆ ರಾಮಚಂದ್ರೆ, ಸ್ವಲ್ಪ ಹುಷಾರು ಮಾಡ್ಕೊಳ್ಳಿ. ಸರಿ, ಏನೋ ಮೆಸೇಜ್ ಇದ್ರೆ ಈ ನಂಬರ್ ಫೋನ್ ಮಾಡಿ. ಓಕೆ ಓಕೆ. ನನ್ನ ಕ್ಲೈಂಟ್ ಹತ್ರ ಮಾತಾಡ್ಬೋದಾ? ಮಾತಾಡಿ. ಅವ್ನು ನನ್ನ ಸಾಯಿಸ್ಬಿಟ್ಟಾನೆ ಸರ್. ನನ್ನ ರಿಲೀಸ್ ಮಾಡಿಸಿ ಸರ್, ಪ್ಲೀಸ್ ಪ್ಲೀಸ್ ಸರ್, ನನ್ನ ರಿಲೀಸ್ ಮಾಡಿಸಿ. ಮಾತ್ರೆ ಬೇಕಾ? ಬೇಕು. ಖಾನ್ ಸಾಹೇಬ್ ಯಾವ ವಾರ್ಡಲ್ಲಿ? ವಾರ್ಡ್ ನಂಬರ್ 9 ಸರ್. ಥ್ಯಾಂಕ್ ಯು. ನೋಡ್ರಿ, ನೀವು ಮಾಡಿರೋ ತಪ್ಪಿಗೆ ಇಡೀ ಸರ್ಕಾರ ತಲೆ ತಗ್ಗಿಸ್ಬೇಕು. ಇಷ್ಟಕ್ಕೂ ಆ ವ್ಯಕ್ತಿನ ಯಾವ ಕಾರಣಕ್ಕೆ ಲಾಕಪ್ ಹಾಕಿದ್ರಿ ಹೇಳ್ರಿ ಸರ್? ಕಾನ್ಸಾಬನ್ನು ರಿಟೈರ್ಡ್ ಪೊಲೀಸ್ ಆಫೀಸರ್ನ ಜೀಪ್ನಲ್ಲಿ ಆಕ್ಸಿಡೆಂಟ್ ಮಾಡಿ ನಿಲ್ಲಿಸದೆ ಹೋಗ್ತಾ ಇಲ್ಲ. ಅವನ ಹಿಡಿದು ಲಾಕಪ್ನಲ್ಲಿ ಹತ್ತಾಗ ಇನ್ಸ್ಪೆಕ್ಟರ್ ಶಕೀಲ್ ಮಡ್ರಿಗೂ ಅವನಿಗೂ ಸಂಬಂಧ ಇದೆ ಅಂತ ನನಗೆ ಕ್ಲೂ ಸಿಕ್ತು. ಅದಕ್ಕೆ ಅವನ ಇಂಟ್ರೋಗೇಷನ್ ಮಾಡಿಕೊಂಡಿದ್ದೆ. ಈ ವಿಷಯನ ನಿಮ್ಮ ಮೇಯರ್ ಆಫೀಸರ್ಗೆ ತಿಳಿಸಿದ್ರ? ತಿಳಿಸೋಷ್ಟರಲ್ಲಿ ಹಾಸ್ಪಿಟಲಿಂದ ಫೋನ್ ಬಂತು. ನಾನು ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಸರ್ ನನ್ಗನ್ಸುತ್ತೆ ಅಲ್ಲಿನೂ ಸ್ಯಾಬಿಟೇಜ್ ನಡೆದಿರಬೇಕು. ಅಲ್ರಿ, ಸೆಲ್ನ ಲಾಕ್ ಮಾಡಿ ಬೀಗದ ಕೈನ ನೀವೇ ತಗೊಂಡೋಗಿದ್ದೀರಿ ತಂದ್ಮೇಲೆ ವರದವ್ರು ಬಂದು ಯಾರು ಕೊಲೆ ಮಾಡೋಕ್ಕಾಗತ್ತೆ? ನೀವು ಮಾಡಿರೋ ತಪ್ಪಿಗೆ ಇಲ್ಲದ ಕತೆ ಕಟ್ಬೇಡಿ. ಇಲ್ಲಿ ಕೇಳೋದಕ್ಕೆ ಯಾರೂ ಸಿದ್ಧವಾಗಿಲ್ಲ ಸರ್. ಇದು ಕತೆ ಇಲ್ಲ, ಫ್ಯಾಕ್ಟ್.
ನನಗೆ ಯಾವ ಜಸ್ಟಿಫಿಕೇಶನ್ ಬೇಕಾಗಿಲ್ಲ. ಈ ಕೂಡಲೇ ನಿನ್ನನ್ನು ಸಸ್ಪೆಂಡ್ ಮಾಡಬಹುದು, ಆದ್ರೆ ನಾನು ಹಾಗೆ ಮಾಡೋದಿಲ್ಲ. ನೀನಾಗೆ ರಜಾ ಹಾಕಿ ಹೋಗು, ಮತ್ತೆ ನೀನು ಸ್ಟೇಷನ್ಗೆ ಹೋದ್ರೆ ಇನ್ನೊಂದಷ್ಟು ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಶುರುವಾಗುತ್ತೆ. ನಾನು ಸಿ ಎಂ ಹತ್ರ ಮಾತಾಡಿ ಮುಂದಿನ ಕ್ರಮ ತಗೋತೀನಿ. ಸರ್ ಅದು ಐ ಸೇ ಯು ಗೋ ನೌ. ನೀನ್ ಮಾಡ್ತಾರೋ ಸರಿ ಅಂತ ಗೊತ್ತು ತಾನೆ, ಬಿಡು. ಮತ್ತೆ ಜನ ಹೊಗುಳ್ಳಿ ಅಂತ ನೀನೆ ಪೊಲೀಸ್ ಆದೋನಲ್ಲ, ಇದೇ ಜನ ಇವತ್ತು ಅವಮಾನ ಮಾಡಿದವರು ನಾಳೆ ದಿನ ಸನ್ಮಾನನು ಮಾಡ್ತಾರೆ. ನೀನು ಯಾರು ಏನು ಅಂತ ಗೊತ್ತಾಗೋವರೆಗೂ ಸ್ವಲ್ಪ ಕಾಯ್ಬೇಕು. ನಡಿ ಊಟ ಮಾಡೋಣ. ನನ್ಗೆ ಹಸಿವಿಲ್ಲ ರಜಾ, ನೀನು ಊಟ ಮಾಡ. ವನವಾಸ ಮಾಡದೆ ಶ್ರೀರಾಮ್ ಆಗೋಕ್ಕಾಗಲ್ಲ, ಅಜ್ಞಾತವಾಸ ಮಾಡದೆ ಅರ್ಜುನ ಆಗೋಕ್ಕಾಗಲ್ಲ. ಕೆಟ್ಟವ್ರ ಮೇಲಿನ ಕೋಪನ ಹೊಟ್ಟೆ ಮೇಲೆ ಯಾಕೆ ತೋರಿಸ್ತೀರಾ? ಬಂದ್ರೆ ಊಟಕ್ಕೆ. ಅಯ್ಯ ಬಂದ್ರೆ ಎಲ್ಲಿಗೋ. ಅದೇ ಊಟಕ್ಕೆ ಊಟಕ್ಕೆ ಕರೀತಾರೆ. ನೀನ್ ಏನೇ ಹೇಳು, ಹೆಂಗಸರು ಮಾತು ಮನಸ್ಸಿಗೆ ನಾಟೋ ಹಾಗೆ ನಾವ್ ಯಾರು ಏನೇ ಹೇಳಿದ್ರು ಆಗೋದಿಲ್ಲ. ಹಾಗೇನಿಲ್ಲ ಸರ್. ನೋಡಿ ಸರ್, ನಾನ್ ಕರ್ದೆ ಬಂದ್ರ ಇಲ್ಲ. ಅದು ಅದಕ್ಕೆ ಹೇಳೋದು, ಬೈಯಕ್ಕಾದ್ರೂ ಒಬ್ಳು ಹೆಂಡತಿ ಬೇಕು ಅಂತ ಕರಿತಾರದು ನಿನ್ ತಂಗಿ ಸರ್. ಓ ನೀನಾ, ಯಾಕೆ ಹೊಡ್ಕೊಳ್ತಾ ಇದೀಯಾ? ಏನಾಗಿದೆ ನಿಂಗೆ? ನನಗೆ ಏನು ಆಗಿಲ್ಲ, ನನ್ನ ಕಾರ್ ಕೆಟ್ಟ ಹೋಗಿದೆ. ಬರ್ತಾ ಬರ್ತಾ ನಿನ್ ತಲೆನೋವು ತುಂಬಾ ಜಾಸ್ತಿ ಹೋಯ್ತು. ಹೇಳು ಏನಾಗಿದೆ? ಏನೂ ಇಲ್ಲ, ಸ್ಟಾರ್ಟಿಂಗ್ ಟ್ರಬಲ್. ಸ್ಟಾರ್ಟ್ ಆದ್ರೆ ಮೂವ್ ಆಗಲ್ಲ, ಮೂವ್ ಆದ್ರೆ ಪಿಕಪ್ ಇಲ್ಲ, ಪಿಕಪ್ ಆದ್ರೆ ಬ್ರೇಕೇ ಹಿಡಿಯಲ್ಲ. ಇದ ನಿನ್ ಪ್ರಾಬ್ಲಮ್? ಅರ್ಥವಾಯ್ತು ಅರ್ಥವಾಯ್ತು, ಸಂಜೆ ರೆಡಿ ಮಾಡಿರ್ತೀನಿ, ಬಂದು ತಗೊಂಡೋಗು. ಅದೆಲ್ಲ ಆಗೋಲ್ಲ, ಕಾರ್ ರಿಪೇರಿ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಯಾಕೆ ಅಂದ್ರೆ ಕೈಯಲ್ಲಿ ಸ್ಪ್ಯಾನರ್ ಹಿಡ್ಕೊಂಡು ಕಾರ್ ಕೆಳಗೆ ಹೋಗ್ಬಿಟ್ರೆ ಪ್ರಪಂಚನೇ ಮರ್ತ್ಬಿಟ್ಯಾ. ಅದಕ್ಕೆ ಇಲ್ಲೇ ಇರ್ತೀನಿ. ನೋಡು, ಅದ್ ರಿಪೇರಿ ಮಾಡ್ಬೇಕು ಅಂದ್ರೆ ತುಂಬಾ ಹೊತ್ತಾಗತ್ತೆ, ಅಲ್ಲಿವರೆಗೂ ನೀನ್ ಇಲ್ಲಿರಕ್ಕಾಗಲ್ಲ. ಯಾಕಾಗಲ್ಲ? ಆಗತ್ತೆ, ಎಷ್ಟೊತ್ತಾದ್ರೂ ಆಗ್ಲಿ ನಾನು ಇಲ್ಲೇ ಇರ್ತೀನಿ. ರೇಖಾ ಹಠ ಮಾಡ್ಬೇಡ, ಫಸ್ಟ್ ಕಾರ್ ಏನಾಗಿದೆ ಅಂತ ಚೆಕ್ ಮಾಡ್ಬೇಕು, ಚೆಕ್ ಮಾಡಿದ್ಮೇಲೆ ರಿಪೇರಿ ಮಾಡ್ಬೇಕು, ರಿಪೇರಿ ಮಾಡಿದ್ಮೇಲೆ ಸರ್ವಿಸ್ ಮಾಡ್ಬೇಕು. ಸುಮ್ನೆ ನನ್ ತಲೆ ತಿನ್ಬೇಡ ಪ್ಲೀಸ್. ಹೋಗ್ಲಿ, ಯು ಡೂ ಒನ್ ಥಿಂಗ್, ನನ್ ಜೊತೆಲಿ ಟ್ರಯಲ್ ಹೋದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಕಾರ್ ಚೆಕ್ ಮಾಡ್ದಾಗೂ ಆಗುತ್ತೆ, ನನಗೂ ನಿನ್ ಜೊತೆ ಒಂದು ಜಾಲಿ ರೈಡ್ ಸಿಗುತ್ತೆ. ಓಕೆ ರೈಟ್. ಲೋಕ್, ಇದು ಗ್ಯಾರೇಜ್, ನೀನ್ ಹೀಗೆಲ್ಲ ಮಾತಾಡಬಾರ್ದು. ನಿನ್ ಹುಡುಗಾಟ ಜಾಸ್ತಿ ಆಯ್ತು, ಎಲ್ರು ನಮ್ಮನ್ನೇ ನೋಡ್ತಾ ಇದಾರೆ, ಅವರೆಲ್ಲ ಏನ್ ಅನ್ಕೋತಾರೆ ನೋಡು. ಈಗ ನೀನ್ ಬರ್ದೆ ಹೋದ್ರೆ ನಿನ್ ಗ್ಯಾರೇಜ್ ಕ್ಲೋಸ್ ಆಗೋವರೆಗೂ ನಾನು ಇಲ್ಲೇ ಧರಣಿ ಕೂತ್ಬಿಡ್ತೀನಿ. ಅಯ್ಯೋ ಬೇಡಮ್ಮ, ಬಾ ಟ್ರಯಲ್ ಹೋಗೋಣ. ವಾವ್, ದಟ್ಸ್ ಲೈಕ್ ಎ ಗುಡ್ ಬಾಯ್. ಸ್ವಲ್ಪ ಕಾರ್ನ ಪುಷ್ ಮಾಡ್ತೀಯಾ? ಆ ತಳ್ಳು ಇನ್ನೊಂದ್ ಸ್ವಲ್ಪ ಜೋರಾಗಿ, ಇನ್ನೂ ಜೋರಾಗಿ. ಓಕೆ ಬಾಯ್. ಪ್ರೇಮಕ್ಕೆ ಈಗ ಟೈಮು ಇಲ್ಲ ಕಣೆ,
ಬಿಟ್ಟು ಲಾಕಪ್ ಡೆತ್ಗಳು ಹೆಚ್ಚಾಗ್ತಾ ಇವೆ. ಗೃಹ ಮಂತ್ರಿಯಾಗಿ ಇದಕ್ಕೇನು ಕಾರಣ ಇರಬಹುದು ಅಂತ ನಿಮ್ಮ ಅಭಿಪ್ರಾಯ? ಕೆಲಸದ ಒತ್ತಡ, ಬದುಕಿನ ಅತೃಪ್ತಿ? ಅಯ್ಯಾ, ಒತ್ತಡನೂ ಇಲ್ಲ ಅತೃಪ್ತಿನೂ ಇಲ್ಲ ಸರ್. ಕೆಲವು ಆಫೀಸರ್ಸು ಸಿಕ್ಕಾಪಟ್ಟೆ ಕೊಪ್ಪಿಟ್ಟಿದ್ದಾರೆ, ಯಾರು ಮಾತು ಕೇಳ್ತಾ ಇಲ್ಲ. ಕೈಗೆ ಲಾಠಿ ಸಿಕ್ಕಿದ ತಕ್ಷಣ ಒಳ್ಳೆ ರಾಕ್ಷಸ ಥರ ಆಡ್ತಾರೆ. ಒಬ್ಬಿಬ್ರು ಆಗಿರ್ಬಹುದು, ಎಲ್ಲರೂ ಹಾಗೆ ಇದ್ದಾರೆ ಅಂತ ಹೇಗೆ ಹೇಳಕ್ಕಾಗತ್ತೆ? ಇಲ್ಲ ಸರ್, ಆ ಇನ್ಸ್ಪೆಕ್ಟರ್ ಅರ್ಜುನ್ ಶಕೀಲ್ ತರ ತುಂಬಾ ಆರೋಗ್ಯಂಟು. ಶಕೀಲ್ ಎರಗಂಟ್ ಆಗಿರ್ಲಿಲ್ಲ, ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದ. ಹಂಗಲ್ಲ ಸರ್, ಅರ್ಜುನ್ ಬಂದು ಕೆಲವೇ ದಿನ ಆದರೂ ಕೂಡ ಆ ಏರಿಯಾ ಜನ ಎಲ್ಲ ತುಂಬಾ ವಿರುದ್ಧವಾಗಿದ್ದಾರೆ. ತನ್ನ ಸಬಾರ್ಡಿನೇಟ್ಸ್ನು ನಂಬದೆ ಸೆಲ್ಗೆ ಬೀಗ ಹಾಕಿ ಬೀಗದ ಕೈನ ತಾನೇ ತಗೊಂಡೋಗಿದ್ದಾನೆ ಅಂತಂದ್ಮೇಲೆ ಈ ಸಾವಿಗೆ ಅವನೇ ಜವಾಬ್ದಾರ ತಾನೇ ಸರ್. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗಿ ಎನ್ಕ್ವೈರಿ ಆಗಲೇಬೇಕು ಸರ್. ಇಲ್ಲದೆ ಇದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಸರ್. ಹೋಮ್ ಮಿನಿಸ್ಟರ್ ಆಗಿ ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ನೋಡಿ ಪಾಟೀಲ್ ರೇ, ಇದು ಇಮೋಷನಲ್ ಆಗಿ ಹ್ಯಾಂಡಲ್ ಮಾಡೋ ವಿಷಯ ಅಲ್ಲ. ಒಬ್ಬ ಆಫೀಸರ್ ಅನ್ನ ಸಸ್ಪೆಂಡ್ ಮಾಡೋಕ್ ಮುಂಚೆ ಅವನು ತಪ್ಪಿದಸ್ಥ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕು. ಅರ್ಜುನ್ ಆ ಸೆಲ್ಕಿನ ನನ್ನ ಹತ್ರ ಇಟ್ಕೊಂಡಿದ್ದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಸರ್ ಬೇಕು? ಆಫೀಷಿಯಲ್ ರಿಪೋರ್ಟ್ ಬಂದ್ಮೇಲೆ ನಿರ್ಧಾರ ತಗೊಳ್ಳೋಣ. ಏನೇ ಆದ್ರೂ ಅರ್ಜುನ್ನ ಮತ್ತೆ ಅದೇ ಸ್ಟೇಷನ್ ಹಾಕ್ಬಾರ್ದು ಸರ್, ಪರಿಸ್ಥಿತಿ ಕೈ ಮೀರೋಗುತ್ತೆ. ಪಾಟೀಲ್, ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ, ನನಗೆ ಒಂದ್ ದಿವಸ ಅವಕಾಶ ಕೊಡಿ. ಸರಿ ಸರ್, ಬರ್ತೀನಿ. ಒಳ್ಳೇದು ಸರ್. ಅರ್ಜುನ್ ನಿಮ್ಗೆ ಗೊತ್ತಿರೋ ಸರ್? ನನಗೆ ಗೊತ್ತಿರೋರ. ಎಸ್ ಸರ್, 6 ತಿಂಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಆದಾಗ ನಂದಿನ ತಪ್ಪಿಲ್ಲ ಸರ್, ಅವನೇ ಅಡ್ಡ ಬಂದ್ಬಿಟ್ಟ. ಉಮಾಪತಿ ಸರ್, ಅರ್ಜುನ ನಾಳೆ ನಮ್ಮ ಮನೆಗೆ ಬಂದು ನಾನು ನೋಡೋಕೆ ಹೇಳಿ. ಓಕೆ ಸರ್. ಬೆಳಿಗ್ಗೆ ರಾತ್ರಿ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ನಿನ್ನ ಆರೋಗ್ಯ ಇನ್ನಷ್ಟು ಹದಗೆಡುತ್ತೆ, ಅದಕ್ಕೆ ನಾನು ಹೇಳೋದು ನಡೆದಿದ್ದನ್ನ ಮರೆತು ಮುಂದೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಮರೆಯೋದು ನೀವು ಹೇಳಿದಷ್ಟು ಸುಲಭವಾಗಿದ್ದಿದ್ರೆ ಈ ಪ್ರಪಂಚದಲ್ಲಿ ದುಃಖ ಅನ್ನೋದೇ ಇರ್ತಿರ್ಲಿಲ್ಲ ರೀ. ಇವತ್ತಲ್ಲ ನಾಳೆ ಅವನು ಬಂದೇ ಬರ್ತಾನೆ. ಲಕ್ಷ್ಮಿ ಕಾಮ್ ಡೌನ್. ನೋಡು, ಇವರನ್ನು ಒಳಗಡೆ ಕರ್ಕೊಂಡು ಕೂರಿಸಿ. ನೀರು ಕೊಡಿ, ಕುಡಿದೆ ನೀವು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸಾರಿ ನಿಮ್ಮನ್ನು ಕಾಯಿಸ್ಬಿಟ್ಟೆ.
ನನ್ನ ಹೆಂಡತಿಗೆ ಸ್ವಲ್ಪ ಹುಷಾರಿಲ್ಲ. ಅವಳು ನಿಮ್ಮನ್ನು ನೋಡಿ ತನ್ನ ಮಗನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಎಕ್ಸೈಟ್ ಆಗ್ಬಿಟ್ಲು. ಪಾಪ ಮಗನ ನೋಡಿ ತುಂಬ ದಿನ ಆಗಿರ್ಬೇಕನ್ಸುತ್ತೆ. ಇಲ್ಲಿದ್ರೆ ಸತ್ತ ಮಗ ಇಸ್ ನೋ ಮೋರ್. ಹೋದ ತಿಂಗಳಷ್ಟೇ ಕಾರ್ ಆಕ್ಸಿಡೆಂಟ್ನಲ್ಲಿ ಕಾರಲ್ಲಿ ಅವಳು ಇದ್ದಳು. ಫ್ರ್ಯಾಕ್ಚರ್ಸ್ ಎಲ್ಲ ಆಯಿತು. ತಲೆಗೆ ಏಟು ಬಿದ್ದು ಜ್ಞಾನನೇ ತಪ್ಪೋಯ್ತು. 4 ದಿವಸ ಕೊನೆ ಸಲ ಅವನ ಮುಖ ನೋಡೋ ಅವಕಾಶನೂ ಅವಳಿಗೆ ಸಿಗಲಿಲ್ಲ. ಈಗ ಅವನು ಸತ್ತಿದ್ದಾನೆ ಅಂತ ಹೇಳಿದ್ರೆ ಅವಳು ನಂಬ್ತಾ ಇಲ್ಲ ಅಥವಾ ನಂಬಕ್ಕೆ ಆಗ್ತಿಲ್ಲ. ಶಾಕ್ನಿಂದ ಈ ಥರ ಆಗಿದ್ದಾಳೆ. ನಾನಾದರೂ ನನ್ನ ಕೆಲಸಗಳು ಈ ರಾಜಕೀಯ ಇದ್ರ ಮಧ್ಯೆ ಮರೆಯೋ ಪ್ರಯತ್ನ ಮಾಡ್ತಿದ್ದೀನಿ. ಆದರೆ ಅವಳ ಕೈಲದು ಸಾಧ್ಯವಾಗ್ತಿಲ್ಲ. ಐಮ್ ಸಾರಿ ಸರ್. ಎನಿವೆ ನಾನು ನಿಮ್ಮನ್ನು ಇಲ್ಲಿ ಕರೆಸಿದ ಉದ್ದೇಶ ಇಷ್ಟೇ. ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಆದ ಲಾಕಪ್ ಡೆತ್ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ. ಹೌ ಡಿಡ್ ದಿಸ್ ಹ್ಯಾಪನ್? ಇನ್ಸ್ಪೆಕ್ಟರ್ ಶಕೀಲು ನನ್ನ ಬ್ಯಾಚ್ಮೇಟ್ ಅಷ್ಟೇ ಸರ್. ನನ್ನ ಆತ್ಮೀಯ ಸ್ನೇಹಿತ ಕೂಡ. ನಾನು ಅವ್ರ ತಂದೆ ಭೇಟಿಯಾದಾಗ ಶಕೀಲ್ ಸಾವು ಇಟ್ಸ್ ಪ್ರೀ ಪ್ಲಾನ್ ಮರ್ಡರ್ಡ್ ಅಂತ ಅವರೇ ನನ್ನ ಹತ್ರ ಹೇಳಿದ್ರು. ನೆಕ್ಸ್ಟ್ ಡೇ ನಾನು ಅವ್ರನ್ನ ಭೇಟಿಯಾಗಬೇಕು ಅಂತ ಹೋದಾಗ ಮೈಕಲ್ ಅನ್ನೋ ಒಬ್ಬ ವ್ಯಕ್ತಿ ಖಾನ್ ಸಾಹೇಬನ ಜೀಪ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದ. ನಾನು ಅವನು ಹಿಡಿದು ಲಾಕಪ್ನಲ್ಲಿ ಹಾಕಿದಾಗ ಶಕೀಲ್ ಕೊಲೆ ಮತ್ತು ಖಾನ್ ಸಾಹೇಬರ ಆಕ್ಸಿಡೆಂಟು ಎಲ್ಲ ಪ್ರೀ ಪ್ಲಾನ್ ಅಂತ ಆಗಲೇ ನಂಗೆ ಗೊತ್ತಾಯ್ತು ಸರ್. ಇದ್ರ ಹಿಂದೆ ಯಾರು ಕೈವಾಡದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಅವನ ಲಾಕಪ್ ಅಲ್ಲಿಟ್ಟಿದ್ದೆ. ಆದರೆ ಶಕೀಲ್ ಸತ್ತಿದ್ದು ಕಾರ್ಮಿಕರ ದೊಂಬಿಯಲ್ಲಿ ಅಂತ ರಿಪೋರ್ಟ್ ಆಗಿದೆಯಲ್ಲ. ಖಾನ್ ಸಾಹೇಬರು ಹೇಳುವವರೆಗೂ ನಾನು ಅದೇ ರೀತಿ ತಿಳ್ಕೊಂಡಿದ್ದೆ ಸರ್. ಮೈಕಲ್ನ ಬಾಯಿ ಬಿಡಿಸಿ ನಿಜಾಂಶ ತಿಳ್ಕೊಬೇಕು ಅನ್ನೋಷ್ಟರಲ್ಲಿ ಅವನ ಕಡೆ ಲಾಯರ್ ಬಂದು ಅವನ್ನ ರಿಲೀಸ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ದ. ಅದೇ ಸಮಯಕ್ಕೆ ಸರಿಯಾಗಿ ಖಾನ್ ಸಾಹೇಬರು ತುಂಬ ಸೀರಿಯಸ್ ಆಗಿದೆ ಅಂತ ಹಾಸ್ಪಿಟ್ಲಿಂದ ಫೋನ್ ಬಂತು. ನಾನು ಸೆಲ್ನ ಲಾಕ್ ಪಡ್ಕೊಂಡು ಕೀ ತಗೊಂಡೋದೆ. ಬರುವಷ್ಟರಲ್ಲಿ ಹಿ ವಾಸ್ ಡೆಡ್. ನಿಮ್ಮ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಯವರು ಶಾಮೀಲ್ ಆಗಿರಬಹುದು ಅಂತ ಅನ್ಸುತ್ತಾ? ಅದೇ ಸರ್, ನನಗೆ ಗೊತ್ತಾಗ್ತಾ ಇಲ್ಲ. ಮೈಕಲ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅನ್ನೋಷ್ಟರಲ್ಲಿ ಆ ಲಾಯರ್ ಸ್ಟೇಷನ್ಗೆ ಬಂದಿದ್ದು. ಹಾಸ್ಪಿಟಲ್ ಖಾನ್ ಸಾಹೇಬರು ಸತ್ತಿದ್ದು. ನಾನು ಮತ್ತೆ ಸ್ಟೇಷನ್ ಬರೋಷ್ಟರಲ್ಲಿ 100 ಜನ ಸೇರಿದ್ದು. ಇದೆಲ್ಲ ನೋಡಿದ್ರೆ ಇಟ್ ಮಸ್ಟ್ ಬಿ ಎ ಪ್ರೀ ಪ್ಲಾನ್ಡ್. ಸರ್, ನಾನು ಅಪರಾಧ ಮಾಡಿಲ್ಲ ಅನ್ನೋದಕ್ಕೆ ಇದು ಒಂದೇ ಸರ್ ಸಾಕ್ಷಿ. ಮೈಕಲ್ ಸೈನಿಟ್ಸಿನ ಸತ್ತ ಅಂತ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಅದರ ಕಾಪಿ. ಅರೆ, ನನಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್? ಸರ್, ಬೇಕಾದರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡಿ. ಆದರೆ ಕೊಲೆಗಾರನ ಪಟ್ಟ ಮಾತ್ರ ದಯವಿಟ್ಟು ಕಟ್ಬಿಡಿ ಪ್ಲೀಸ್. ನನಗೆ ನಿಮ್ಮಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಮಿಸ್ಟರ್ ಅರ್ಜುನ್. ನಮ್ಮ ಈ ವ್ಯವಸ್ಥೆಯಲ್ಲಿ ನೇರ ನಿಷ್ಠುರ ನ್ಯಾಯಯುತವಾಗಿ ನಡೆಯೋರಿಗೇನೆ ನಿರ್ಬಂಧಗಳು ಅನೇಕ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಶಕೀಲ್ ಮರ್ಡರ್ ಇನ್ವೆಸ್ಟಿಗೇಷನ್ಗೆ ನಿಮ್ಮನ್ನೇ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ನೇಮಕ ಮಾಡ್ತೀನಿ. ಯುವಿಲ್ ರಿಪೋರ್ಟ್ ಓನ್ಲಿ ಅಂಡ್ ಡೈರೆಕ್ಟ್ಲಿ ಟು ಮೀ. ನೈತಿಕತೆ, ಆತ್ಮಸಾಕ್ಷಿ, ಧೈರ್ಯ, ಸ್ಥೈರ್ಯ ಇರುವ ಒಬ್ಬನೇ ಒಬ್ಬನಿದ್ರೂ ಇಡೀ ಒಂದು ಸೈನ್ಯಕ್ಕೆ ಸಮಾನ ಅಂತಾರೆ. ಈ ಮಾತು ನಿಜಕ್ಕೂ ನಿಮ್ಗೆ ಅನ್ವಯಿಸುತ್ತೆ. ಆತ್ಮವಿಶ್ವಾಸನ ಕಳ್ಕೊಂಡು ಜೀವಂತ ಶವವಾಗಿದ್ದ ನನಗೆ ನೀವು ನಿಜವಾಗ್ಲೂ ಚೇತನೆ ತುಂಬಿಟ್ರೆ ನನಗೆ ಯಾವ ನಿರ್ಬಂಧಗಳು ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ರಿಯಲ್ ಐ ಆಮ್ ಗ್ರೇಟ್ಫುಲ್ ಟು ಯು. ನನ್ನ ಹೆಂಡತಿ ನಿಮ್ಮನ್ನು ನೋಡಿ ನಮ್ಮ ಮಗ ಅಂತ ಅಂದ್ಕೊಂಡಿದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ. ನಿಮ್ಮನ್ನು ಹತ್ತಿರದಿಂದ ನೋಡ್ತಾ ಇದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಈಗಲೂ ನನ್ನ ಮಗನೇ ಸರ್. ಗುಡ್ ಲಕ್. ಏನಾಯ್ತು ಅರ್ಜುನ್, ಏನ್ ಹೇಳಿದ್ರು ಸಿ ಎಂ? ಯಾಕೋ ಏನ್ ಡಿಸಿಷನ್ ತಗೊಂಡ್ರು? ರಾಜಾ, ಸಿ ಎಂ ನನ್ನ ಸಸ್ಪೆಂಡ್ ಮಾಡೋದು ಅಂತ ಹೇಳಿದ್ರು ಕಣೋ. ಒನ್ ಮೋರ್ ಗುಡ್ ನ್ಯೂಸ್. ಏನು? ಶಕೀಲ ಕೊಂದವನ್ನ ಹಿಡಿಯೋ ಕೆಲಸ ನನಗೆ ಪರ್ಸನಲ್ ವಹಿಸಿದ್ದಾರೆ. ಇದಾಗುತ್ತೆ ಅಂತ ಕನ್ಸು ಮನಸ್ಸಲ್ಲೂ ನೆನೆಸಿರಲಿಲ್ಲ ಕಣೋ. ಸತ್ಯ ಯಾವ್ದಿದ್ರು ಕೆತ್ತೆ ಕಲಿತೆ. ಇವತ್ತು ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಸುಮಾ? ಸುಮಾ, ಟುಡೇ ಐ ಆಮ್ ವೆರಿ ಹ್ಯಾಪಿ. ಸಾಕ್ 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 ಸಾಕ್. ಸರಿ ಸರಿ, ಎಲ್ಲ ಬನ್ನಿ, ಪೂಜೆ ಮಾಡೋಣ. ಆಯ್ತು, ನಡೀರಿ ಸರ್. ಸಿರಿಯೇ ಸೊಬಗಿನ ಕನ್ನಡ ನಾಡ ಹಬ್ಬವು
ಮುನ್ನಡೆ ಸಾಧಿಸುವ ಈ ಸೊಗಸಿನ ಹೊನ್ನಿನ ನಾಡ ಮಕ್ಕಳು ನಾಡ ಸಿರಿಗೆ ಸೊಬಗಿನ ಕನ್ನಡ ನಾಡ ಹಬ್ಬವು ಸರನಾಡ ಸಿರಿಯೇ ಸೊಬಗಿನ ಕನ್ನಡ ನಾಡ ಹಬ್ಬವು ಮುನ್ನಡೆ ಸಾಧಿಸುವ ಈ ಸೊಗಸಿನ ಹೊನ್ನಿನ ನಾಡ ಮಕ್ಕಳು ಸರನಾಡ ಸಿರಿಯೇ ಸೊಬಗಿನ ಕನ್ನಡ ನಾಡ ಹಬ್ಬವು ಮುನ್ನಡೆ ಸಾಧಿಸುವ ಈ ಸೊಗಸಿನ ಹೊನ್ನಿನ ನಾಡ ಮಕ್ಕಳು ಸರನಾಡ ಸಿರಿಯೇ ಸೊಬಗಿನ ಕನ್ನಡ ನಾಡ ಹಬ್ಬವು ಯಾರೋ ಈ ಏರಿಯಾ ದಾದಾ ಏಯ್ ನಿಂಗೆ ಕೇಳ್ತಿರೋದು ಈ ರೀತಿ ಹೊಡೆದೇಳ್ಬೇಕಾಗಿತ್ತಾಗರು ನೀನೇ ದಾದಾ ಅಂತ ಇವತ್ತಿಂದ ನಾನು ನನ್ನ ಚೇಲ ಎಲ್ಲರೂ ನಿನ್ನ ಚೇಲ ನೀನೇ ಈ ಏರಿಯಾ ದಾದಾ ಈ ಸಿಟಿಗೆ ದಾದಾ ಏಯ್ ನಾನು ದಾದಾ ಅಲ್ವೋ ಪೊಲೀಸ್ ನಮ್ಮ ಡಿಪಾರ್ಟ್ಮೆಂಟೇ ಮಗನೇ ಯಾವ್ದು ನಿನ್ ಡಿಪಾರ್ಟ್ಮೆಂಟ್ ಗುರು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿ ಸಿ ಆಗಿ ಕೆಲಸ ಮಾಡ್ತಿದ್ದೆ ಕೇವಲ 5-10 ಕೈ ಒಡ್ಡಿದ್ರೆ ಲಂಚ ಅಂತಾರೆ ಈ ಜನ ಆದ್ರೆ ಈ ದಾದಾಗ್ಲು ಕೇವಲ 5-10 ಚಾಕು ತೋರಿಸಿ ದಿನಕ್ಕೆ 5,000-10,000 ವಸೂಲಿ ಮಾಡ್ತಾರೆ ನಾನು ಯೋಚನೆ ಮಾಡಿದೆ 5 ಇನ್ವೆಸ್ಟ್ ಮಾಡಿ ನಾನು ಓನ್ ಸೆಲ್ಫ್ ಆಗಿ ಯಾಕೆ ಶುರು ಮಾಡಬಾರ್ದು ಅಂತ ಶುರು ಮಾಡಿದೆ ತಂದೆ ನೀ ಬಂದೆ ಓಹೋ ಇದಾ ನಿಂದೊಂದು ಶಾರ್ಟ್ ಕಟ್ ಅಲ್ಲಿ ಸಾವುಕಾರ ಆಗ್ಬೇಕು ಅಂತ ಓನ್ ಸೆಲ್ಫ್ ಶುರು ಮಾಡ್ಕೊಂಡಿದೀಯ ಬಾ ನಾ ಇನ್ನೊಂದು ಸೆಲ್ಫ್ ತೋರಿಸ್ತೀನಿ ನಡೆಯಲ್ಲ ಬಂದೆ ರೆಸ್ಪಾನ್ಸಿಬಲ್ ಕೇಸ್ ಹಾಕ್ಬೇಕಾಗುತ್ತೆ ಹುಚ್ಚಬಾಯ್ ಒಬ್ಬ ಲಾಯರ್ ಆಗಿ ನ್ಯಾಯನ ತಿಳಿಬೇಕಾದ್ ನೀನೇ
ಕಾನೂನನ್ನು ಇಷ್ಟ ಬಂದ ಬಳಸ್ಕೊಳ್ಳೋದಾದ್ರೆ ಆ ಕೆಲಸ ನಾನು ಮಾಡಬಲ್ಲೆ. ಹೇಳು ಸನ್ನಡಿ ಹಾಕ್ಬಿಟ್ಟು. ಏಯ್, ಈಗ ನೀನು ನಿಜ ಹೇಳ್ದಾ ಇದ್ರೆ ಆ ಮೈಕಲ್ ಹೋದ ಜಾಗಕ್ಕೆ ನೀನು ಕಳಿಸ್ಬೇಕಾಗುತ್ತೆ. ನಿನ್ನ ಕಾನೂನು ಕೋರ್ಟು ನನಗೆ ಶಿಕ್ಷೆ ಕೊಡೋದು ಆಮೇಲೆ. ಆದರೆ ಒಂದು ತಿಳ್ಕೊ, ಅದನ್ನೆಲ್ಲ ನೋಡೋದಕ್ಕೆ ನೀನು ಬದುಕಿಲ್ಲ. ಹೇಳು ಸನ್ನಡಿ ಹಾಕ್ಬಿಟ್ಟು. ಯಾವನಾದ್ರೂ ಮುಂದೆ ಬಂದ್ರೆ ಹಿಂದಿ ಉಳಿಸ್ಬಿಟ್ಟು. ನನ್ಗೇನು ಮಾಡಬೇಡ, ನಾನ್ ಸುಮ್ಮನೆ ಬಿಡಲ್ಲ ನಿನ್ನ. ಶಕೀಲ್ ಕೊಲೆ ಬಗ್ಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ನಡೆದು ಅದರ ರಿಪೋರ್ಟ್ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಬಳಿ ಡಿಸ್ಕಸ್ ಮಾಡೋಣ ಅಂತ ನಿಮ್ಮನ್ನು ಕರೆಸಿದ್ದೆ. ಅಯ್ಯೋ, ಇದು ಕಾರ್ಮಿಕರು ಮಾಡಿದ್ದು ಅಂತ ಪ್ರೂವ್ ಆಗ್ಬಿಟ್ಟು ಕೇಸ್ನ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ ಸರ್. ಇನ್ಸ್ಪೆಕ್ಟರ್, ಶಕೀಲ್ ಕೊಲೆಗೆ ಕಾರ್ಮಿಕರು ಕಾರಣ ಅಲ್ಲ, ಅದರಲ್ಲಿ ಕಂಪನಿಯ ಮಾಲೀಕರ ಕೈವಾಡವೇ ಇದೆ ಅಂತ ಈ ರಿಪೋರ್ಟ್ನಲ್ಲಿ ಸಾಬೀತಾಗಿದೆ. ಅದಕ್ಕೆ ಈ ತಕ್ಷಣ ನೀವು ಭಂಡಾರಿ ಫ್ಯಾಕ್ಟ್ರಿನ ಸೀಲ್ ಮಾಡಿಸಿ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಬೇಕು. ಸರ್, ಭಂಡಾರಿ ಅವರು ನಮ್ಮ ಪಾರ್ಟಿಗೆ ಯಾವಾಗಲೂ ಸ್ಟ್ರಾಂಗ್ ಸಪೋರ್ಟರ್. ನಾವು ಸೋಲಿ ಗೆಲ್ಲಿ ನಮ್ಮ ಜೊತೆ ಇರ್ತಾರೆ, ಮುಂದೂ ಇರ್ತಾರೆ. ಈಗ ಅವ್ರ ಫ್ಯಾಕ್ಟ್ರಿ ನಾವು ಸೀಲ್ ಮಾಡಿಬಿಟ್ರೆ ನಮ್ಮ ಪಾರ್ಟಿಗೆ ಎಡಬಿಟ್ಟ ಬಿಡ್ತದೆ. ನೋಡಿ ಪಾಟೀಲ್ ರೇ, ರಾಜಕೀಯ ಬೇರೆ, ಆಡಳಿತ ಬೇರೆ. ಒಬ್ಬ ನಿಷ್ಠಾವಂತ ಅಧಿಕಾರಿಯ ಕೊಲೆ ಬಗ್ಗೆ ಸರ್ಕಾರ ಅಲಕ್ಷ್ಯ ತೋರಿಸ್ತಿದೆ ಅಂತ ಜನ ಕನಿಸ್ಬಿಟ್ರೆ ಆ ಸರ್ಕಾರ ಬಹಳ ದಿವಸ ಉಳಿಯೋಲ್ಲ. ಭಂಡಾರಿ ನಮ್ಮ ಪಾರ್ಟಿಗಷ್ಟೇ ಅಲ್ಲ, ಎಲ್ಲಾ ಪಕ್ಷಗಳಿಗೂ ಹಣ ಕೊಡ್ತಾರೆ. ಆದ್ರೆ ಅದು ಅವರ ದೇಶಭಕ್ತಿ ಅಲ್ಲ, ವ್ಯವಹಾರ. ಅವರು ನಿಜವಾಗಿಯೂ ನಮ್ಮ ಪಕ್ಷದ ಬೆಂಬಲಿಗರೇ ಆದರೆ ಈ ಇನ್ವೆಸ್ಟಿಗೇಷನ್ಗೆ ಅವರು ಸಂಪೂರ್ಣ ಸಹಕಾರ ಕೊಡಬೇಕು. ಹಿಂದೆ ಇದ್ರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ಳೇಬೇಕು. ಯಾವುದಕ್ಕೂ ಸ್ವಲ್ಪ ಯೋಚಿಸಿ ಮುಂದೆ ಹೆಜ್ಜೆ ಇಡೋದು ಒಳ್ಳೇದು ಅಂತ ಅನ್ಸುತ್ತೆ ಸರ್. ಬಹಳ ಯೋಚಿಸಿಯೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಪಾಟೀಲ್ ರೇ. ಇದರಿಂದ ಆ ಭಂಡಾರಿ ಸಪೋರ್ಟ್ ನಮ್ಗೆ ಇಲ್ಲದೇ ಇದ್ರೂ ಚಿಂತೆ ಇಲ್ಲ. ನಮ್ಮ ಆದೇಶಗಳನ್ನು ಪಾಲಿಸೋ ಪ್ರಾಮಾಣಿಕ ಅಧಿಕಾರಿಗಳು ಬಲಿಯಾಗ್ತಾ ಹೋಗೋದನ್ನ ನಾವು ಸುಮ್ಮನೆ ಕೂತು ನೋಡ್ತಾ ಇದ್ರೆ ನಾವಿಲ್ಲಿ ಕೂತು ಆಡಳಿತ ನಡೆಸೋಕೆ ನಾಲಾಯಕ್ಕೂ ಒಂದು ಅರ್ಥ. ಆಳೋನು ವೀರಭದ್ರನಾದಾಗಲೇ ದೇಶ ಸುಭದ್ರವಾಗುವುದು, ಶಕುನಿ ಆದರೆ ಕುರುಕ್ಷೇತ್ರವಾಗುತ್ತೆ. ಅತ್ಸರಿ ಅತ್ಸರಿ ಅನ್ನಿ, ಆದರೂ ಯಾವುದಕ್ಕೂ ಒಂದ್ಸರಿ ವಿಚಾರವನ್ನ ಹೈಕಮಾಂಡ್ ತಿಳಿಸೋದು ಒಳ್ಳೇದು ಅನ್ಸುತ್ತೆ. ಪಾರ್ಟಿಯಲ್ಲೇ ಆಗಲಿ ಹೈಕಮಾಂಡಲ್ಲೇ ಆಗಲಿ ಈ ಮಾತು ಬಂದರೆ ಅದನ್ನು ನಾನು ಎದುರಿಸ್ತೀನಿ ಪಾಟೀಲ್ ರೇ. ಅದು ಈ ಕೆಲಸ ಮಾತ್ರ ನಾಳೆ ಸಂಜೆ ಒಳಗಾಗಬೇಕು. ದಿಸ್ ಇಸ್ ಅನ್ ಆರ್ಡರ್. ಏನು ನಮ್ಮ ಫ್ಯಾಕ್ಟ್ರಿ ಸೀಲ್ ಮಾಡಿಸ್ತಾರೆ ಅಂತ ನಮ್ಮನ್ನ ಏಣಿ ಮಾಡ್ಕೊಂಡು ಗದ್ದೆ ಏರಿದ ಮೇಲೆ ಎಡಗಾಲಿಂದ ಒದ್ ಬಿಡ್ಬೋದು ಅಂತ ತಿಳ್ಕೊಂಡಿದ್ರೆ ಆ ನಿಮ್ಮ ಸಿಎಂಗೆ ರಾಜಕೀಯದಲ್ಲಿ ಇನ್ನೂ ತಲೆ ಬಲ್ತಿಲ್ಲ ಅಂತ ಅರ್ಥ. ಮೂರು ಕಾಸಿನ ಬಂಡವಾಳನೂ ಇಲ್ಲದೆ 5 ವರ್ಷ ಆಳೋರಿಗೆ ಇಷ್ಟು ಪೊಗರಿರಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ 100+ ವರ್ಷಗಳಿಂದ ಆಳೋರನ್ನೇ ಆಳ್ತಿರೋ ನಮಗಿನ್ನೆಷ್ಟು ಪೊಗರಿರಬೇಕು. ಅವ್ರು ಒದ್ದು ಬೀಳಿಸಿದೇಣಿನ ಅಡ್ಡ ಮಲಗಿಸಿದ್ರೆ ಅದು ಚಟ್ಟ ಆಗುತ್ತೆ ಅನ್ನೋದು ಆ ನಿಮ್ಮ ಸಿಎಂಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಹೋಮ್ ಮಿನಿಸ್ಟರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಫ್ಯಾಕ್ಟ್ರಿ ಸೀಲ್ ಮಾಡಿಸಿ. ಆ ನಿಮ್ಮ ಸಿಎಂನ ಹಣೆ ಬರನ ನಾನು ಸೀಲ್ ಮಾಡಿಸ್ತೇನೆ. ಯಜಮಾನ್ರೆ ಯಜಮಾನ್ರೆ, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು. ಇಲ್ದಿದ್ರೆ ನಾನು ನಿಮ್ಮನ್ನ ಜೀವಮಾನದಲ್ಲೇ ನೋಡೋಕ್ಕಾಗ್ತಾ ಇರಲಿಲ್ಲ. ಏನು ವಕೀಲ್ರೆ,
ಕರಿ ಕೋಟ್ ಹಾಕೊಂಡು ಎಲ್ಲಾರನು ಎದುರಿಸೋ ನೀವೇ ಹೆದರಿದ್ರೆ ಹೇಗೆ? ಅರ್ಜುನ್ ನನ್ನ ಮನೆಗೆ ನುಗ್ಗಿ ನನ್ನ ಬಾಯಲ್ಲೇ ರಿವಾಲ್ವರ್ ಇಟ್ಟು ಯಾರ ಮೈಕಲ್ ಸೈನೈಡ್ ಕೊಟ್ಟಿದ್ದು ಅಂತ ಹೆದರಿಸ್ತಾ ಇದ್ದ. ಸೆಕ್ಯೂರಿಟಿ ಅವ್ರು ಬರ್ತಾ ಇದ್ರೆ ನಾನು ಬಾಯಿ ಬಿಟ್ಬಿಡ್ತಿದ್ದೆ. ಅವ್ರು ಯಾವ್ದಕ್ಕೆ ಹೆದರಲ್ಲ ಸರ್, ಕಾಕಿ ಬಟ್ಟೆ ಅವರೇ ಕ್ರಿಮಿನಲ್ಗಳಾಗೋದ್ರೆ ನಾವು ಕರಿ ಕೋಟ್ ಲಾರಿಗಳು ಏನ್ ಮಾಡಕ್ಕಾಗಿದೆ ಹೇಳಿ ಸರ್? ಅವ್ರು ಅರ್ಜುನ್ ಅಲ್ಲ, ಯಮ ಸರ್, ಯಮ ದಯವಿಟ್ಟು ನೀವು ನನ್ನನ್ನು ಕಾಪಾಡಬೇಕು. ಗೃಹಮಂತ್ರಿನೇ ನಮ್ಮ ಮನೇಲಿ ಇರ್ಬೇಕಾದ್ರೆ ನೀವ್ಯಾಕೆ ಹೆದರ್ತೀರಾ? ಸ್ಮಶಾನಕ್ಕೆ ಒಂದ್ ಮೇಲೆ ಗೃಹಮಂತ್ರಿಗಳೆಲ್ಲ ಸಾಲ್ ಮಾಡ್ತಾರೆ. ಒಂದ್ ನಿಮಿಷ ಹೆಚ್ಚು ಕಡಿಮೆ ಆಗಿದ್ರೆ ಅವರೇ ನನ್ನ ಎರಡ್ ಮೇಲೆ ಹಾರ ಇಟ್ಬಿಟ್ಟಿರೋರು. ನನಗೆ ಸ್ಥಳ ಮುಖ್ಯ ಸ್ವಾಮಿ, ದಯವಿಟ್ಟು ನನ್ನ ಇಲ್ಲಿದ್ದ ಯಾವ್ದಾದ್ರು ಸೇಫ್ ಪ್ಲೇಸ್ ಕಳ್ಸಿ ಕೊಟ್ಬಿಡಿ. ಡೋಂಟ್ ವರಿ ಪ್ರದೀಪ್ ಸರ್. ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಸಾಕಷ್ಟು ಹಣ, ರಿಟರ್ನ್ ಏರ್ ಟಿಕೆಟು ಎಲ್ಲ ಕೊಡ್ತೀನಿ. ಹಾಗೆ ಹಾಂಗ್ಕಾಂಗು, ಸಿಂಗಾಪುರ್ ಅಂತ 8 ದಿವಸ ಟೂರ್ ಮಾಡ್ಕೊಂಡು ಬನ್ನಿ. ನಾನು ಅಷ್ಟರಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತೀನಿ. ತಮ್ಮ ಕೃಪೆಯಿಂದ ನಾನು ಬದುಕೊಂಡ್ಬಿಟ್ಟೆ ಸರ್. ಈ ಜೀವಮಾನದಲ್ಲಿ ನಾನು ಈ ಉಪಕಾರನ ಮರೆಯೋದಿಲ್ಲ. ದೇವ್ರು ಒಳ್ಳೇದು ಮಾಡಿ, ಹೋಗಿ. ಸ್ವಲ್ಪ ಕಾಲ ವೇಟ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಇದೆಲ್ಲ ಯಾಕೆ 3 ದಿವಸದಲ್ಲಿ ಬಂದೇ ಬಿಡ್ತೀರಲ್ಲ ವಾಪಸ್? ಇಲ್ಲ ನಾನು ಹೋಗ್ತಾ. ಏನು ಚಲೋ ಇದ್ರಲ್ಲ? ಚೆನ್ನಾಗಿದೆ ಸರ್. ಸರ್ ಎಕ್ಸ್ಕ್ಯೂಸ್ ಮೀ, ವಾಟ್ಸ್ ಮಾಡ ಅರ್ಜುನ್, ಸ್ವಲ್ಪ ಬರ್ತೀರಾ? ಒಂದು ನಿಮಿಷ. ಏನು ಅರ್ಜುನ್, ಏನು ವಿಷಯ? ಸರ್, ಮೈಕಲ್ ಕೊಲೆ ಬಗ್ಗೆ ಇದ್ದ ನಮ್ಮ ಒಂದೇ ಒಂದು ಎವಿಡೆನ್ಸು, ಲಾಯರ್ ಮಹೇಶ್ ಇವತ್ತು ಅವ್ರ ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿ ಸ್ಪಾಟ್ ತಪ್ಪಿಟ್ರು. ಡೋಂಟ್ ಟೆಲ್ ಮೀ. ಎಸ್ ಸರ್, ಇಟ್ಸ್ ಎ ಫ್ಯಾಕ್ಟ್. ಆದರೆ ಈ ಬಾಂಬ್ ಬ್ಲಾಸ್ಟ್ ಬಗ್ಗೆ ನನಗೆ ಇನ್ನೂ ಡೀಟೇಲ್ ಸಿಕ್ಕಿಲ್ಲ. ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಿಲ್ಲ ಸರ್. ಫ್ಲೈಟಿಗೆ ಟೈಮ್ ಆಯಿತು. ನೀವು ನನ್ನ ಜೊತೆ ಏರ್ಪೋರ್ಟಿಗೆ ಬನ್ನಿ, ಮಾತಾಡ್ತಾನೆ ಹೋಗೋಣ. ಓಕೆ, ಬನ್ನಿ. ಥ್ಯಾಂಕ್ ಯು. ಹೋಗಿ ಅರ್ಜುನ್, ಕೂತ್ಕೊಳ್ಳಿ. ಲಕ್ಷ್ಮಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ. ಬರ್ತೀನಿ. ಥ್ಯಾಂಕ್ ಯು. ಪಾದಪ್ಪ ಸಿದ್ದನಗೌಡ ಪಾಟೀಲನಾದ ನಾನು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ಸತ್ಯ ನಿಷ್ಠೆ ಪ್ರಾಮಾಣಿಕದ ಹೆಸರಿನಲ್ಲಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದೇನೆ. ಅದೇ ಬಹಳ ಮುಖ್ಯ. ಪರವಾಗಿಲ್ಲ ಹೋಮ್ ಮಿನಿಸ್ಟ್ರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ. ವೆರಿ ಗುಡ್, ವೆಲ್ ಡನ್, ವೆಲ್ ಡನ್. ನಿನಗೆ ಈ ಕೆಲಸ ವಯಸ್ಸಿನಲ್ಲಿ ನೀನು ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ನೀನು ಈಗಲೇ ಬಂದನ್ ಕಾಣು. ಓಕೆ, ವೆರಿ ಗುಡ್ ನ್ಯೂಸ್. ನೀವು ಬಹಳ ಬೇಗ ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಾ. ಆಪರೇಷನ್ ಸಕ್ಸಸ್, ಯುವರ್ CM ಕಾರ್ ಇಸ್ ಬ್ಲಾಕ್. ಇದೊಂದು ವಿಶೇಷ ಸುದ್ದಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ವಿವೇಕ್ ರವರು ಪ್ರಯಾಣ ಮಾಡುತ್ತಿದ್ದ ಕಾರು ಇಂದು ಸಂಜೆ 7:20 ಸಮಯದಲ್ಲಿ ವಿಮಾನ ನಿಲ್ದಾಣದ ಬಳಿ ಇರುವ ಪೆಟ್ರೋಲ್ ಬಂಕಿಗೆ ಬಡಿದು ಅಪಘಾತಕ್ಕೀಡಾಯಿತು. ವಾಹನ ಆಸ್ಫೋಟಗೊಂಡರೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿರುವ ಇನ್ಸ್ಪೆಕ್ಟರ್ ಅರ್ಜುನ್ ಹಾಗೂ ಚಾಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನುದ್ದೇಶಿಸಿ ಮಾತನಾಡುತ್ತಾರೆ. ಭಗವಂತನ ಕೃಪೆ, ತಮ್ಮೆಲ್ಲರ ಅಭಿಮಾನ ಆಶೀರ್ವಾದ ಇವತ್ತು ನನ್ನನ್ನ ತಮ್ಮೆದುರು ತಂದಿದೆ. ನಾನು ಬದುಕುಳಿಯೋದಕ್ಕೆ ಕಾರಣ ಇನ್ಸ್ಪೆಕ್ಟರ್ ಅರ್ಜುನ್. ನಾನು ಜೀವನದಲ್ಲಿ ನಂಬಿಕೊಂಡು ಬಂದಂತಹ ಧ್ಯೇಯೋದ್ದೇಶಗಳನ್ನು ಸಾಧಿಸಲೆಂದೇ ಆ ಪರಮಾತ್ಮ ನನಗೆ ಈ ಪುನರ್ಜನ್ಮ ನೀಡಿದ್ದಾನೆ ಎಂದು ಭಾವಿಸಿ ಎಂದಿನಂತೆ ಕೃತಜ್ಞತಾಪೂರ್ವಕವಾಗಿ ತಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲವನ್ನು ನಿರೀಕ್ಷಿಸುತ್ತೇನೆ. ನಮಸ್ಕಾರ. ಇನ್ಸ್ಪೆಕ್ಟರ್ ಅರ್ಜುನ್ ಅವರನ್ನು ನಮ್ಮ ವರದಿಗಾರರು ಸಂದರ್ಶಿಸಿದರು. ಈ ಘಟನೆ ಹೇಗ್ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಹೇಳ್ತೀನಿ. ನಾನು CM ಅವ್ರನ್ನ ಭೇಟಿಯಾಗಿ ಅವರು ಪ್ರವಾಸಕ್ಕೆ ಶುಭಕೋರಣ ಅಂತ ಹೋಗಿದ್ದೆ.
ಹಾಗೆ ಸ್ವಲ್ಪ ಅಫಿಷಿಯಲ್ ಮಾತಾಡೋದು ಇತ್ತು. ಆಗ ಸಿ ಎಂ ಅವರು ಫ್ಲೈಟಿಗೆ ಲೇಟ್ ಆಗ್ತಾ ಇದೆ, ಜೊತೆಲಿ ಬನ್ನಿ ಹಾಗೆ ಏರ್ಪೋರ್ಟ್ಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಅಂತ ನಾನು ಕರ್ಕೊಂಡು ಹೋದ್ರು. ಇದು ನಡೆದ ವಿಷಯ. ಇದರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸಿ ಎಂ ಅವ್ರನ್ನ ಅಧಿಕಾರದಿಂದ ಇಳಿಸೋಕಾಗದೆ ಹೀಗೆ ಮಾಡಿರ್ಬೋದಾ? ನಾನು ಈಗಲೂ ಯಾವುದನ್ನು ಖಚಿತವಾಗಿ ಹೇಳೋಕ್ಕಾಗಲ್ಲ, ಆದರೆ ಒಂದು ಮಾತಂತೂ ನಿಜ, ಅವ್ರನ್ನ ಮುಗಿಸ್ಬೇಕು ಅಂತ ಕನಸು ಕಾಣ್ತಿರೋರು ಶತಮೂರ್ಖರು. ಅಯ್ಯೋ, ಬೇಟೆ ಕೈ ತಪ್ಪೋಯ್ತಲ್ಲ ಭಂಡಾರಿ ಅವರೇ. ಈ ಸಾರಿ ಅವನ ಆಯಸ್ಸು ಗಟ್ಟಿ ಇತ್ತು ಅಂತ ಕಾಣುತ್ತೆ. ನಿರಾಶೆ ಪಡಬೇಡಿ, ಪ್ರಯತ್ನ ಮಾಡೋಣ. ಪ್ರಮಾಣ ವಚನ ಪೂರ್ತಿ ಬಾಯ್ಪಾಠ ಮಾಡಿದ್ದಲ್ಲ ಶಿವನಿ. ನಾನು ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ಬಟ್ಟೆ ಬರಿಯೆಲ್ಲ ಹೊಲಿಸ್ಕೊಂಡಿದ್ರಿ ಅಪ್ಪ, ಆದ್ರೆ ಆ ದೇವರು ನನ್ನ ಹಣೆ ಬರನ್ನ ಕತ್ತೆಗೆ ಇಂಡಿಯಾ ಬರ್ದ್ಬಿಟ್ನಲ್ರಿ. ಸೈಲೆನ್ಸ್. ಇನ್ನು ಇದ್ರ ಬಗ್ಗೆ ತನಿಖೆ ನಡೆಯುತ್ತೆ. ನಾವು ತುಂಬಾ ಹುಷಾರಾಗಿರೋದು ಒಳ್ಳೇದು. ಅರ್ಜುನ್, ನಿನ್ನ ನೋಡ್ದಾಗೆಲ್ಲ ನನ್ನ ಮಗನ್ ನೋಡಿದಷ್ಟೇ ಸಂತೋಷ ಆಗುತ್ತೆ. ನೀನ್ ಬಂದ್ಮೇಲೆ ನನ್ನ ಕಾಯಿಲೆನೂ ವಾಸಿ ಆಯ್ತು. ಈಗಂತೂ ನನ್ನ ಮಾಂಗಲ್ಯನೂ ಉಳಿಸ್ಬಿಟ್ಟೆ. ನೀನಿಲ್ದೆ ಹೋಗಿದ್ದಿದ್ರೆ ನನ್ನ ಬದುಕು ಏನಾಗ್ತಿತ್ತು ಗೊತ್ತಿಲ್ಲಪ್ಪ. ನೋಡು, ಹೋದ ಜನ್ಮದಲ್ಲಿ ನೀನ್ ನನ್ ಮಗ ಆಗಿದ್ದೆ ಅಂತ ಕಾಣಿಸುತ್ತೆ. ಈ ನಿನ್ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲಪ್ಪ. ತುಂಬಾ ದೊಡ್ಡ ಮಾತು ಹೇಳ್ತಾ ಇದ್ದ. ನಿಜ ಹೇಳ್ಬೇಕು ಅಂದ್ರೆ ಆ ಮಾತು ಹೇಳ್ಬೇಕಾದ್ರು ನಾನು ಅವತ್ತಿನ ದಿನ ನಿಮ್ಮ ಮನೇಲಿ ನಾನಿಬ್ಬರನ್ನ ನೋಡ್ದಾಗಿಂದ ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಿದೆ. ನನ್ನಲ್ಲಿ ದಪ್ಪದ ಅಳಿಸೋಯ್ತು. ತಂದೆ ಸ್ಥಾನದಲ್ಲಿ ನಿಂತು ನನ್ನಲ್ಲಿ ಹೊಸ ಚೈತನ್ಯ ತುಂಬಿದವರು ನಿಮ್ಮ ಯಜಮಾನರು. ನೀವು ನನ್ನ ಏನಂತ ತಿಳ್ಕೊಂಡಿದ್ರು ಗೊತ್ತಿಲ್ಲ, ಆದರೆ ನಾನಂತೂ ನಿಮ್ಮನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಅರ್ಜುನ್, ಹೌದು, ಇದಕ್ಕಿಂತ ಹೆಚ್ಚಾಗಿ ನನಗಿನ್ನೇನು ಬೇಕಪ್ಪ. ಅರ್ಜುನ್, ಹೇಗಿದ್ಯೋ? ಚೆನ್ನಾಗಿದ್ದೀನಿ ಕಣ, ಗಾಬರಿ ಪಟ್ಕೊಳ್ಳೋಂಥದ್ದೇನಿಲ್ಲ. ಅಮ್ಮ, ಇವ್ನು ನನ್ನ ಪ್ರಾಣ ಸ್ನೇಹಿತ ರಾಜ ಅಂತ. ನಮಸ್ಕಾರ ಅಮ್ಮ. ಅವ್ನ ತಂಗಿ ಸುಮಾ. ನಮಸ್ತೆ. ನಾವು ಮೂರು ಜನ ಚಿಕ್ಕಂದಿಂದ ಒಟ್ಟಿಗೆ ಬೆಳೆದವ. ಹೇಳ್ಬಿಡಿ ಹೇಳ್ಬಿಡಿ. ಹೌ ಆರ್ ಯು ಯಂಗ್ ಬ್ರೇವ್ ಮ್ಯಾನ್? ಐ ಆಮ್ ಫೈನ್ ಸರ್. ಗುಡ್. ನಾನು ನಿನ್ನನ್ನು ಕರ್ಕೊಂಡು ಅರ್ಜುನ್ ನೋಡಕ್ ಬರೋಣ ಅನ್ಕೊಂಡಿದ್ರೆ ನೀನಾಗ್ಲೇ ಬಂದ್ಬಿಟ್ಟಿದ್ದೀನಿ. ಸರ್, ನನ್ನ ಸ್ನೇಹಿತ ರಾಜ ಅಂತ. ನಮಸ್ಕಾರ ಸರ್. ಅವ್ನ ತಂಗಿ ಸುಮಾ. ನಮಸ್ಕಾರ. ನಿನ್ನ ಸ್ನೇಹಿತ ಇಲ್ಲದೆ ಇದ್ದಿದ್ರೆ ರೇಡಿಯೋ ಟಿವಿನಲ್ಲಿ ಮೂರು ದಿವಸ ಬರೀ ಶೋಕಾಚರಣೆ ನಡೀತಿತ್ತು. ಸೊ ಗೆಟ್ ವೆಲ್ ಸೂನ್, ಸರಿಯಾಗಿ ರೆಸ್ಟ್ ತಗೊಳ್ಳಿ, ಇನ್ನೊಂದ್ಸಲ ಬಂದು ನೋಡ್ತೀನಿ. ಓಕೆ ಸರ್, ಬರ್ತೀನಿ. ಅರ್ಜುನ್, ಹುಷಾರಾದ್ಮೇಲೆ ಸುಮನ್ನ ಮನೆಗೆ ಕರ್ಕೊಂಡು ಬಾ. ಸುಮಾ ನೋಡಕ್ ತುಂಬಾ ಲಕ್ಷಣವಾಗಿದ್ದಾಳೆ, ಅರ್ಜುನ್ ಕಂಡ್ರೆ ಇಷ್ಟ ಅಂತ ಕಾಣಿಸುತ್ತೆ. ನನಗೇನು ಹಾಗೆ ಕಾಣಿಸ್ಲಿಲ್ಲ, ನಿಂಗೆ ಗೊತ್ತಾಯ್ತು? ಹೆಣ್ಣಿನ ಮನ್ಸು ಹೆಣ್ಣಿಗೆ ಗೊತ್ತಾಗೋದು ರೀ. ಗೊತ್ತಾಯ್ತು ಬಿಡು, ಹೆಂಗ್ ಸ್ವಲ್ಪ ಬುದ್ಧಿ. ನಾನೇನು ಹೇಳಿದ್ರೆ ನೀವೇನು ಹೇಳ್ತೀರಾ? ಸುಮಾ, ನೀನ್ ಇಲ್ಲೇ ಇದ್ದು ಇವನ ಚಾ ನೋಡ್ಕೊ, ನಾನು ಮಧ್ಯಾಹ್ನದ ಮೇಲೆ ಬರ್ತೀನಿ. ಸರಿ ಕಣ. ಅದೆಲ್ಲ ನಿನ್ ನೋಡಕ್ ಮುಂಚೆ ಇದೇ ರೆಸ್ಟ್, ಇದೇ ಟ್ರೀಟ್ಮೆಂಟ್.
ಚಳಿ ಕುಡಿಲಿಂಚಿದೆ. ಸ್ವಾಮಿ. ಓ ಬಣ್ಣ, ನಮಸ್ಕಾರ. ಬನ್ನಿ, ಸ್ವಲ್ಪ ಹೊರಗಿರಿ, 5 ನಿಮಿಷ ಯಾರಿಗೂ ಒಳಗೊಳ್ಬಿಡಿ. ಓಕೆ ಸರ್, ಬನ್ನಿ, ಅಲ್ಲಿಗೆ ಬನ್ನಿ. ಹೇಳಿ ಭಂಡಾರಿ ಅವರೇ, ಈಗಲೇ ನಮ್ಮಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಾವು ಮಾತನಾಡೋ ವಿಷಯ ನಮ್ಮಿಬ್ಬರಲ್ಲೇ ಇರುತ್ತೆ. ನೋಡಿ ಸ್ವಾಮಿ, ನೀವು ನಮ್ಮ ಫ್ಯಾಕ್ಟ್ರಿ ಸೀಲ್ ಮಾಡಿಸಿರೋದ್ರಿಂದ ನಮಗೆ ತುಂಬ ತೊಂದರೆ ಆಗಿದೆ, ಜೊತೆಗೆ ಸಾವಿರಾರು ಕಾರ್ಮಿಕರು ಅವರ ಸಂಸಾರಗಳು ಕೂಡ ಉಪವಾಸ ಇರೋದಾಗಿದೆ. ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮ ಫ್ಯಾಕ್ಟ್ರಿ ಸೀಲ್ ಓಪನ್ ಮಾಡಿಸುವ ವ್ಯವಸ್ಥೆ ಮಾಡಬೇಕು. ಭಂಡಾರಿ ಅವರೇ, ಇನ್ಸ್ಪೆಕ್ಟರ್ ಶಕೀಲ್ ಸತ್ತಿದ್ದು ದೊಂಬಿಯಲ್ಲ, ಅದೊಂದು ಪೂರ್ವ ನಿಯೋಜಿತ ಕೊಲೆ ಅಂತ ಅನುಮಾನ ಬಂದಿದೆ. ಅದು ಪರಿಹಾರ ಆಗಬೇಕು ಅಂದ್ರೆ ತನಿಖೆ ಮುಗಿಯೋ ತನಕ ಫ್ಯಾಕ್ಟ್ರಿ ಮುಚ್ಚಿರ್ಲೇಬೇಕು. ನಾನು ಈ ರಾಜ್ಯದ ಎಲ್ಲಾ ಡಿಸ್ಟಿಲರಿಗಳ ಫೆಡರೇಷನ್ ಅಧ್ಯಕ್ಷನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಈ ಕೂಡಲೇ ನನ್ನ ಫ್ಯಾಕ್ಟ್ರಿ ಸೀಲ್ ಅನ್ನ ಓಪನ್ ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ನಾನೇ ಮುಂದೆ ನಿಂತು ಎಲ್ಲಾ ಡಿಸ್ಟಿಲರಿಗಳನ್ನ ಮುಚ್ಚಬೇಕಾಗುತ್ತೆ. ಆಗ ಎಲ್ಲೂ ಒಂದು ತೊಟ್ಟು ಮದ್ಯ ಸಿಕ್ಕಲ್ಲ. ಇದರ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಇದು ನಮ್ಮ ಕ್ವಶನ್ ಆಫ್ ಪ್ರೆಸ್ಟೀಜ್. ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ತನ್ನ ಕರ್ತವ್ಯ ಪಾಲನೆಯಲ್ಲಿ ಇದ್ದಾಗ ಕೊಲೆಯಾಗಿದ್ದಾನೆ ಅಂದಮೇಲೆ ಅದರ ತನಿಖೆ ಆಗದೆ ಇರೋದು ನಮ್ಮ ಸರ್ಕಾರದ ಪ್ರೆಸ್ಟೀಜ್ ಕ್ವಶನ್. ಹಾಗಾದ್ರೆ ಇದೇ ನಿಮ್ಮ ಕೊನೆ ತೀರ್ಮಾನನ? ಎಸ್. ಜೋರಾಗಿ ಮಾತಾಡಿ ನಮ್ ಬಾಯಿ ಮುಚ್ಚಿಸ್ಬಿಡ್ಬೋದು. ಪತ್ರಕರ್ತರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಅವ್ರ ಬಾಯಿ ಮುಚ್ಚಿಸ್ತಾರೆ. ನೋಡ್ತಾ ಇರಿ ಹೆಂಗ್ ಬೆವ್ರು ಇಳಿಸ್ತಾರೆ. ಈ ಸಂದರ್ಶನದ ಕಾರ್ಯಕರ್ತರು ಪ್ರಾಯೋಜಕರು ಎಲ್ಲ ನಾವೇ ತಾನೆ? ಓ, ತಲೆ ಅಂದ್ರೆ ತಲೆನೇ ಸ್ವಾಮಿ ನಿಮ್ದು. ಮಗುನು ಜುಡ್ತೀರಾ, ತೊಟ್ಲು ತೂಗ್ತೀರಾ? ಓ, ಅಷ್ಟೇ ಅಲ್ಲ, ಅಳೋಕ್ ಶುರು ಮಾಡಿದ್ರೆ ಬಾಯಲ್ಲಿ ನಿಪ್ಪಲ್ಲಿಟ್ಟು ತಟ್ಟಿ ಮಲಗಿಸ್ತೀವಿ. ವಿಶೇಷ ಕಾರ್ಯಕ್ರಮ ನಿಮ್ಮ ಆಡಳಿತದ ವಿರುದ್ಧ ಸಿಡಿದಿದ್ದು ಎಲ್ಲಾ ಮದ್ಯದ ಕಾರ್ಖಾನೆಗಳು ಮುಚ್ಚೋ ನಿರ್ಧಾರ ಮಾಡಿವೆ. ಇದ್ರ ಪರಿಣಾಮ ಏನಾಗಬಹುದು ಅಂತೀರಿ? ಸರ್ಕಾರದ ಮೇಲಾಗಲಿ ಜನತೆ ಮೇಲಾಗಲಿ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕಿಂತ ಕಾರ್ಖಾನೆಯ ಮಾಲೀಕರ ಮೇಲೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ಅವರೇ ಯೋಚಿಸಬೇಕಾಗಿದೆ. ಯಾಕಂದ್ರೆ ಮದ್ಯದ ಕಾರ್ಖಾನೆಗಳನ್ನು ಮುಚ್ಚೋ ನಿರ್ಧಾರ ಅವರದ್ದು. ನಾಳೆಯಿಂದ ಒಂದು ತೊಟ್ಟು ಮದ್ಯ ಸಿಗಲ್ಲ ಅಂದಾಗ ಜನ ದಂಗೆ ಹೇಳ್ಬೋದಲ್ಲ? ನನಗೆ ಹಾಗೆ ಅನಿಸೋದಿಲ್ಲ. ಯಾಕಂದ್ರೆ ಅನ್ನ ನೀರು ಇದ್ದ ಹಾಗೆ ಜೀವನಕ್ಕೆ ಅತ್ಯವಶ್ಯವಾದ ವಸ್ತುವೇನು ಅಲ್ಲ ಅದು. ಅಬಕಾರಿ ಇಲಾಖೆಯಿಂದ ಸರ್ಕಾರಕ್ಕೆ ಬರಬೇಕಾದ ವರಮಾನ ಕಡಿಮೆ ಆದ್ರೆ ಜನರಿಗೆ ತೊಂದರೆ ಆಗಲ್ವೇನು? ಸ್ವಲ್ಪ ಸಮಯ ಆಗಬಹುದೇನು, ಆದ್ರೆ ಜನ ಮದ್ಯಕ್ಕೆಂತ ಕೊಡೋ ಹಣದಿಂದಲೇ ತಾನೇ ಸರ್ಕಾರಕ್ಕೂ ಆದಾಯ ಬರೋದು. ಜನ ಕುಡಿಯೋದನ್ನೇ ಬಿಟ್ಬಿಟ್ರೆ ಆ ಹಣ ಅವ್ರ ಹತ್ರನೇ ಉಳಿಯುತ್ತೆ, ಅವರಿಗೆ ಉಪಯುಕ್ತವಾಗುತ್ತೆ. ಇದರಿಂದ ನಿಮ್ಮ ಪಕ್ಷಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಲಿ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳಿಲ್ವಾ? ಖಂಡಿತ ಇಲ್ಲ.
ವಾಹನ ನಿಷೇಧವನ್ನು ಜಾರಿಗೆ ತರಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ. ಆದರೆ ಸನ್ಮಾನ್ಯ ಭಂಡಾರಿ ಅಂತವರು ತಾವೇ ಮುಂದಾಗಿ ನಾವಾಗಿಯೇ ಮದ್ಯದ ಕಾರ್ಖಾನೆಯನ್ನು ಮುಚ್ತೀವಿ ಅಂತ ಸಹಕರಿಸೋದಕ್ಕೆ ಮುಂದೆ ಬಂದಾಗ ನಾವು ಅವರನ್ನ ಅಭಿನಂದಿಸಲೇಬೇಕಲ್ವೇ? ಅವನ ವಿರುದ್ಧ ನಾವು ಏನು ಮಾಡಿದ್ರು ಅದು ಅವನಿಗೆ ಪ್ಲಸ್ ಆಗ್ತಾ ಇದೆಯಲ್ಲ. ತಾಳ್ಮೆ ಕಳ್ಕೊಂಡು ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ. ಆತುರದಲ್ಲಿ ಡಿಸ್ಲರಿಗಳನ್ನು ಮುಚ್ಚೋ ನಿರ್ಧಾರ ನಾವು ತಗೋಬಾರ್ದಾಗಿತ್ತು. ಏನು ಮಾಡೋದು, ಹೆಜ್ಜೆ ಮುಂದಿಟ್ಟಾಗಿದೆ, ಹೆಜ್ಜೆ ಹಿಂತೆಗೆಯೋ ಆಗಿಲ್ಲ. ಇಟ್ ಇಸ್ ಎ ಕ್ವಶನ್ ಆಫ್ ಅವರ್ ಪ್ರೆಸ್ಟೀಜ್. ಅಲ್ಲ, ಎಲ್ಲೂ ಕಡೆ ಕುಡಿಯಕ್ ಸಿಗದೆ ಇದ್ರೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಗಲಾಟೆ ಆಗ್ಬಿಡುತ್ತೆ ಅನ್ಕೊಂಡೆ. ಎಲ್ಲೂ ಏನು ಗಲಾಟೆನೆ ಆಗ್ಲಿಲ್ಲ. ಆಮೇಲೆ ನಿಮ್ಮ ಡಿಸ್ಟಿಲರಿ ಕೆಲಸಗಾರರು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅವರಿಗೆ ಮನೆಗೆ ರೇಷನ್ನು, ವ್ಯಾಪಾರ ಮಾಡಕ್ ಬಂಡವಾಳ, ಬೇರೆ ಬೇರೆ ಕಡೆ ಕೆಲಸ ಸಿಕ್ಬಿಟ್ಟಿದೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದಾರೆ. ಅಷ್ಟೊಂದು ಜನಕ್ಕೆ ಕೆಲಸ ಬಂಡವಾಳ ಯಾರು ಕೊಡ್ತಾ ಇದ್ದಾರೆ? ಕೆಲವು ಸಂಘ ಸಂಸ್ಥೆಗಳು ಇದನ್ನ ಮಾಡ್ತಿದಾವೆ ಅಂತ ಸುದ್ದಿ. ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸಿಎಂ ಕೈವಾಡನು ಇದ್ರ ಹಿಂದೆ ಇದೆ ಅಂತ. ಯಾಕೆಂದ್ರೆ ಅವ್ರ ಹೆಂಡತಿನ ಮುಂದೆ ನಿಂತ್ಕೊಂಡು ನಡೆಸ್ತಾ ಇದಾರೆ ಇದನ್ನ. ವಿಷಯ ಬಹಳ ಗಂಭೀರವಾಗಿದೆಯಲ್ಲ. ಆ ನಿಮ್ಮ ಸಿಎಂ ನಮ್ಮ ಬುಡಕ್ಕೆ ಕೊಡ್ಲಿ ಹಾಕೋ ನಿರ್ಧಾರ ಮಾಡಿದಾನೆ. ಅವನಿಗೆ ಇನ್ನೂ ನಮ್ಮ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಗಾಂಧಿ ಹುಟ್ಟಿ ದೇಶದಲ್ಲಿ ಬ್ರಾಂದಿ ಮಾರಿ ಕೋಟ್ಯಾಧಿಪತಿಗಳಾದ ನಮಗೆ ಸ್ವಲ್ಪನಾದರೂ ರಾಜಕೀಯ ಗೊತ್ತಿದೆ ಅನ್ನೋ ಸಣ್ಣ ವಿಷಯ ಅವನಿಗೆ ಗೊತ್ತಿಲ್ಲ. ಇರಲಿ, ನಾವು ಏನು ಅಂತ ತೋರಿಸ್ತೀವಿ. ನಾವು ದೇಶ ಆಳಲ್ಲ, ಆಳಿಸ್ತೀವಿ. ನಮಗೆ ಕುಡಿಸೋದು ಗೊತ್ತು, ಕೆಡಿಸೋದು ಗೊತ್ತು. ಜೋಡಿ ಹೇಳಿ ಮಾಡಿಸ್ತಾ ಆಗಿದೆ, ಬೇಗ ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಡ್ಬೇಕು ರೀ. ಅವರಿಗೆ ಇಲ್ಲದ ಆತುರ ನಿನಗೆ ಯಾಕೆ ಅಂತೀನಿ. ಪಾಪ ಪ್ರೇಮಿಗಳು ಜಾಲಿಯಾಗಿ ಓಡಾಡ್ಕೊಂಡಿದ್ದಾರೆ, ಮದುವೆ ಮಾಡಿಸಿ ಅವ್ರ ಲವ್ಗೆ ಫುಲ್ ಸ್ಟಾಪ್ ಹಾಕ್ಬಿಡ್ಬೇಡ. ಯಾಕೆ, ಮದುವೆ ಮಾಡ್ಕೊಂಡು ಲವ್ ಮಾಡಕ್ ಆಗಲ್ವ? ಖಂಡಿತ ಆಗಲ್ಲ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಸಂಸಾರ ಮಾಡ್ಬೋದಷ್ಟೆ. ಅದೆಲ್ಲ ಸುಳ್ಳು. ನಾವಿಬ್ರು ಸಂಸಾರನು ಮಾಡ್ಕೊಂಡು ಪ್ರೀತಿಯಿಂದ ಇಲ್ವಾ? ನಮ್ದು ಎಕ್ಸೆಪ್ಷನಲ್ ಕೇಸ್. ಏನಿಲ್ಲ, ನಿಮ್ಮಿಬ್ರದು ಎಕ್ಸೆಪ್ಷನಲ್ ಜೋಡಿ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಸರ್. ಬನ್ನಿ, ಒಳಗೆ ಹೋಗೋಣ. ಕಮ್. ನೀನು ಸುಮಾನ ಚೆನ್ನಾಗಿ ವಿಚಾರಿಸ್ಕೊ. ಟೀ ಕಾಫಿ ಏನಾದ್ರು ಇದ್ರೆ ಚೆನ್ನಾಗಿತ್ತು. ಒಂದ್ ನಿಮಿಷ. ಬನ್ನಿ ಅರ್ಜುನ್. ನೀನೇನು ಹೆಲ್ಪ್ ಮಾಡ್ಬೇಡಮ್ಮ. ನಮ್ಮ ಅರ್ಜುನ್ ಜೊತೆ ನೀನ್ ಮದ್ವೆಗೆ ಒಪ್ಕೊಂಡ್ರೆ ಅದೇ ನನಗೆ ದೊಡ್ಡ ಹೆಲ್ಪ್. ನಿಮ್ ಅರ್ಜುನ್ ಜೊತೆ ಮದ್ವೆ ಆಗೋಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಆದ್ರೆ ಏನು, ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ತಾನೆ? ಅಯ್ಯೋ ಹುಚ್ಚಿ, ಅವನ್ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರೆ ಸ್ಟೇಷನ್ ನಲ್ಲಿ ನಿನ್ನ ಹತ್ರ ಏನಾದ್ರೂ ಪೊಲೀಸ್ ತರ ಬಿಹೇವ್ ಮಾಡಿದ್ರೆ ಹೇಳು, ಅಂಕಲ್ ಹೇಳಿ ಅವನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ನೀವಿಷ್ಟು ಹೇಳಿದ್ಮೇಲೆ ಮದ್ವೆಗೆ ನಾನ್ ರೆಡಿ. ನನ್ನ ಪರ್ಸನಲ್ ಸೆಕ್ಯೂರಿಟಿಗೋಸ್ಕರ ಒಬ್ಬ ಪೊಲೀಸ್ ಆಫೀಸರ್ ಅನ್ನು ಪೋಸ್ಟ್ ಮಾಡ್ತೀನಿ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಿದ್ರು. ಅರ್ಜುನ್ ನನ್ನ ಜೊತೆ ಇರುವಾಗ ಸೆಕ್ಯೂರಿಟಿ ಯಾಕೆ ಬೇಕು ಅಂತ ಅಂದಿದ್ದೆ. ನೀವೇನಂತೀರಿ? ಏನು ಸರ್, ಈ ವಿಷಯನ ನೀವು ನನ್ನ ಕೇಳಬೇಕಾ? ನಮ್ಮ ಆಲ್ವೇಸ್ ವಿತ್ ಯು. ಅರೆ, ನಾನು ಕಾಫಿ ಕೇಳಿದ್ದೆ. ಸ್ವೀಟ್ಸ್ ಶುಗರ್ಲೆಸ್ ಸ್ವೀಟ್ ತಾನೆ? ಇವತ್ತು ಒಂದಿನ ತಿನ್ನಿ ಪರವಾಗಿಲ್ಲ, ಈ ತಿಂಗಳೊಳಗೆ ಇವರಿಬ್ಬರ ನಿಶ್ಚಿತಾರ್ಥ ಮಾಡಿಬಿಡ್ಬೇಕು. ನಿಶ್ಚಿತಾರ್ಥ? ಸುಮಾ ಮದ್ವೆಗೆ ಒಪ್ಕೊಂಡ್ ಬಿಟ್ಲು. ಆದ್ರೆ ಹುಡುಗನ ಒಂದು ಮಾತು ಕೇಳೋದು ಬೇಡವೆ? ಹುಡುಗನ್ನೆಲ್ಲ ನಾವು ಕೇಳೋದಿಲ್ಲ, ಅದೆಲ್ಲ ಓಲ್ಡ್ ಸ್ಟೈಲ್ ಅಲ್ವಾ ಅರ್ಜುನ್? ಕರೆಕ್ಟ್. ನಿಶ್ಚಿತಾರ್ಥನ ಅವಳು ಅವ್ಳ ಕೈ ಮಾಡ್ಕೊಳ್ಳಿ. ಹಾಗಾದ್ರೆ ಮದುವೆ ದಯವಿಟ್ಟು ನನ್ನ ಕೇಳಿದ ಮಾಡ್ಬೇಡಿ ಸರ್. ಏನೋದು ಅಲ್ಲಣ್ಣ, ನಾನೇನೋ ಕಳ್ಳ, ಕಳ್ತನ ದರೋಡೆ ಮಾಡ್ಕೊಂಡು ಬದುಕ್ತಾ ಇರೋ ನಾನು. ಈ ಮಳೆ ನೆನೆಯೋದೇನೋ ಸರಿ, ಆದ್ರೆ ನೀವು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ನನ್ನಂತೊಂದ್ ಜೊತೆ ಮಳೆ ನೆನೆಯೋದು ಚೇಚೆ, ನನ್ನ ಕೈಲಿ ನೋಡಕ್ಕಾಗ್ತಿಲ್ಲಣ್ಣ. ಏನಯ್ಯ ಮಾಡಕ್ಕಾಗುತ್ತೆ, ಪೊಲೀಸ್ ಕೆಲಸ ಅಂದ್ರೆ ಹಾಗೆ, ಮಳೆ ಗಾಳಿ ಬಿಸಿಲು ಏನೇ ಇದ್ರೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ನಾನು ಒಪ್ಪೋದಿಲ್ಲ ಬಿಡಿ. ಸರ್ಕಾರ ನಿಮ್ಗೊಂದು ರೇನ್ ಕೋಟ್ ಆದ್ರೂ ಕೊಡ್ಬೇಕಾಗಿತ್ತು. ಅವ್ರು ಕೊಟ್ಟಿಲ್ಲ ಅಂತ ನಾವು ಕೆಲಸ ಮಾಡದೇ ಇರಕ್ಕಾಗತ್ತಾ? ನಾವು ಈ ಡಿಪಾರ್ಟ್ಮೆಂಟ್ ಬಂದಿರೋದೆ ನಿಯತ್ತ ಕೆಲಸ ಮಾಡಕ್ಕೆ. ಆದ್ರೂ ನೀನು ಬಕ್ಕಳ್ಳ, ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋ ಹಾಗೆ ನಮ್ಮ ಡಿಪಾರ್ಟ್ಮೆಂಟೇ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ ಸಾಹೇಬ್ರೇ. ಏನಪ್ಪ, ನಾನೊಂದು ಕೆಲಸ ಮಾಡ್ಲಾ? ಏನ್ ಕೆಲಸ? ಇಲ್ಲೇ ನಮ್ಮ ಮನೆ ಡೌನಲ್ಲೇ ಬಹಳ ಹತ್ರ, ನಾನು ಹೋಗಿ ನಿಮ್ಗೋಸ್ಕರ ಒಂದ್ ಚಿತ್ರ ತಂದ್ಬಿಡ್ಲ. ಏನಿದ್ಯಾ? ವೆರಿ ಗುಡ್, ವೆರಿ ಗುಡ್. ಬೇಗ ಬಂದ್ಬಿಡ್ತೀಯ ತಾನೆ? ಈಗ ಹೋಗಿ ಹಾಕಿ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಬಂದ್ಬಿಟ್ಟೆ ಸ್ಟೇಷನ್ಗೆ, ಹೋಗಿ ತುಂಬಾ ಲೇಟ್ ಆಗ್ಬಿಡ್ತಾ ಆಮೇಲೆ ಅಲ್ಲಿವರೆಗೂ
ಈ ಬೀಡಿ ಸೇರ್ತಾ ಇರಿ. ಬರ್ತೀನಿ ಬರ್ಲಾತ್ರಿ. ನನ್ ಮಗ ಛತ್ರಿ ತರ್ತೀನಿ ಅಂತ ನನ್ಗೆ ಕೈ ಕೊಟ್ಬಿಟ್ಟು ಹೋದ. ನಿನ್ ಬಿಡೋದಿಲ್ಲ, ನಿನ್ ಬಿಡೋದಿಲ್ಲ ಕಣ. ಅಯ್ಯೋ ಎತ್ತಡಿ ಡ್ಯಾಡಿ. ಏನ್ ಡ್ಯಾಡಿ ಇದು, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ, ಯಾವಾಗ ಅಂದ್ರೆ ಅವಾಗ ಹೋಗ್ಬೇಕು, ನೆಮ್ಮದಿನೇ ಇಲ್ಲ. ನಮ್ಗೇನ್ ಕಮ್ಮಿ ಆಗಿದೆ ಹೇಳಿ. ಹೌದಮ್ಮ, ನೀನ್ ಹೇಳೋದು ಸರಿನೇ. ನನಗೂ ಈ ಟೆನ್ಷನ್, ಈ ಕೆಲ್ಸ ಮಾಡಿ ಸಾಕಾಗೋಗಿದೆ. ಆದ್ರೆ ಏನ್ ಮಾಡೋದು, ಕಷ್ಟ ಕಾಲದಲ್ಲಿ ನಿಮ್ ತಾಯಿಗೆ ಔಷಧಿ ಕೊಡ್ಸಕ್ಕೂ ಗತಿ ಇಲ್ಲದೆ ಇದ್ದಾಗ ನಮ್ಮ ಯಜಮಾನರು ಸಹಾಯ ಮಾಡಿದ್ರು. ಆ ನಿಯತ್ತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಮ್ಮ. ಅವ್ರು ಮಾಡಿದ ಉಪಕಾರಕ್ಕೆ ನೀನ್ ಇಷ್ಟು ದುಡ್ಡಿದೆಯಲ್ಲ, ಅಷ್ಟು ಸಾಕು. ರಿಟೈರ್ಮೆಂಟ್ ಬೇಕು ಅಂತ ಕೇಳು, ಆಮೇಲೆ ನಾನ್ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತೀನಿ. ಅಯ್ಯೋಯ್ಯೋ ಬೇಡಮ್ಮ, ನಿನಗೊಂದು ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಕಾಲ ಕಳೆದು ಹೋದ್ರೆ ಸಾಕು. ಅದಕ್ಕಿಂತ ಸುಖ ಮನುಷ್ಯನಿಗೆ ಇನ್ನೇನ್ ಬೇಕು ಹೇಳಮ್ಮ. ಓಹೋ, ನಾನ್ ಮದ್ವೆ ಆದ್ರೆ ನೀನ್ ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಡ್ತೀಯಾ? ಖಂಡಿತವಾಗಿ ಬಿಡ್ತೀನಿ. ಬಟ್ ಒಂದ್ ಕಂಡೀಷನ್. ಏನು? ನಾನ್ ಪ್ರೀತಿಸ್ತವನ್ನ ನೀನ್ ಒಪ್ಕೋಬೇಕು. ಓ, ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಈ ಪ್ರಪಂಚದಲ್ಲಿ ನಾನು ತುಂಬಾ ಪ್ರೀತಿಸೋದು ಇಬ್ಬರನ್ನ. ಇಬ್ಬರನ್ನ? ಹೌದು, ಒಂದು ನೀನು, ಇನ್ನೊಂದು ನನ್ನ ಪ್ರೇಮಿ. ಅದೇ ಆ ಲವರ್ ಯಾರು ಅಂತ ಹೇಳಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ, ಅಲ್ಲಿವರೆಗೂ ನೀ ಕಾಯ್ಬೇಕು. ನೋ ನೋ ನೋ, ನನಗಂತೂ ಕಾಯಕ್ ಆಗೋದೇ ಇಲ್ಲ. ಆ ಲವರ್ ಯಾರು ಅಂತ ನಾನೇ ಕಂಡು ಹಿಡಿತೀನಿ. ಓಕೆ, ನೀನೇ ಕಂಡು ಹಿಡಿ. ಹಾಗಾದ್ರೆ ಊಟ ಮಾಡ್ಬೋದಲ್ಲ? ಯಾಕೆ ಆಗಬಾರ್ದು, ಬಡಿಸ್ದಳಿರಿ. ದಯಮಾಡಿಸಿ. ಹಲೋ ರಾಜಾರಾಣಿ. ನಮಸ್ಕಾರ ಸರ್, ಹೇಳಿ ಸರ್. ನಾಳೆ ಬೆಳಿಗ್ಗೆ ಎಲ್ಲ ಸರಾಯಿ ಅಂಗಡಿ ಮುಂದೆ ಓಡಾಡೋ ಹುಡುಗರಿಗೆಲ್ಲ ಬೆಟ್ಟಿ ಸರಾಯಿ ಹಂಚಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಆದ್ರೆ ಉಸ್ತುವಾರಿಯನ್ನ ನೀವೇ ನೋಡ್ಕೋಬೇಕು ಸರ್. ನಾನು ಈ ಕೆಲಸ ಮಾಡ್ಬೇಕಾ ಸರ್? ಹೌದು, ಇದು ನಿಯತ್ತಿನ ಮನುಷ್ಯರು ಮಾಡಬೇಕಾದಂತಹ ಗುಪ್ತವಾದ ಕೆಲಸ. ಅದಕ್ಕೆ ನಾನು ಈ ಕೆಲಸ ನಿಮಗೆ ವಹಿಸ್ತಾ ಇರೋದು. ಇದೆಲ್ಲ ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ. ಮನೆಗೆ ಬನ್ನಿ, ಡೀಟೇಲ್ ಆಗಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಆಯ್ತು ಸರ್. ನಡಿಯಪ್ಪ, ಅವ್ರಿಗೇನು ಹೊತ್ತು ಗೊತ್ತು ಇಲ್ವಾ ಫೋನ್ ಮಾಡಕ್ಕೆ? ಅಯ್ಯೋ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ಅವ್ರಿಗೇನಾದ್ರು ಗೊತ್ತಾದ್ರೆ. ಅಯ್ಯೋ ಗೊತ್ತಾಗ್ಲಿ ಬಿಡು, ಬಾ ನೀನು. ಅಂತೂ ನಿಶ್ಚಿತಾರ್ಥ ಮುಗಿಸ್ಬಿಟ್ರಿ. ಅಂದ ಹಾಗೆ ಇವತ್ತು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ವೆಡ್ಡಿಂಗ್ ಆನಿವರ್ಸರಿನ ನಮಗೆಲ್ಲ ತಿಳಿಸೇ ಇಲ್ಲ ಸರ್. ನಿಮ್ದು ಲವ್ ಮ್ಯಾರೇಜ್ ಅಂತ ಕೇಳಿದೀನಿ. ನಿಮ್ಮ ಜೀವನದ ಅನುಭವದ ಬಗ್ಗೆ ಒಂದು ಹಾಡು ಹಾಡ್ಲೇಬೇಕು. ಹೌದೌದು, ಹಾಡ್ಲೇಬೇಕು, 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 ಹಾಡ್ಲೇಬೇಕು. ಬಾಡಿನಲ್ಲಿ ನೀವೇನೆ ದೀವಿಗೆ
ಕಂದ ನಾನು ಮತ್ತೇನು ಹೇಳಲಿ. ಯಾವ ಜನ್ಮ ಪುಣ್ಯ ನಿಮ್ಮನ್ನು ತಂದಿತೋ, ನಮ್ಮ ಪಾಲ ದೈವ ನೀವಾಗಿ ಬಂದಿತೋ. ಅಮ್ಮ ನಿಮ್ಮ ಬಾಳು ನಗಲೆಲ್ದು ಹೀಗೆಯೇ, ನಿಮ್ಮ ಮುಡಿಯ ಹೂವು ಇರಲೆಲ್ದು ಹಾಗೆಯೇ. ಗೀತೆಗಿಂದು ಶ್ರುತಿಯಾಗಿ ಸೇರಿದೆ, ನಿನ್ನ ಪ್ರೀತಿಯಿಂದ ಮನಸ್ಸನ್ನು ತುಂಬಿದೆ. ನಿನ್ನ ನಗುವಿನಲ್ಲೇ ನಾನಿಳಿದು ತೇಲಿದೆ, ಇಂದು ನನ್ನ ನೀನು ಕವಿಯಾಗಿ ಮಾಡಿದೆ. ಎಣ್ಣೆ ಉಸಿರ ಪಲುಕು ಮನೆಯ ಬೆಳಗು ಬೆಳಕು, ಅಮ್ಮ ನಡೆದ ದಾರಿ ನಡೆದು ಬಾಳ ಹಾಡಾಗುವ ಚೆನ್ನ. ಸಾಯ್ಬೇಕು ಅಂದ್ರೆ ಅದೇ ಕಳ್ಬಟ್ಟಿ ಅವರಿಗೆ ಸಿಕ್ಕಿದ್ದಾದ್ರೂ ಹೇಗೆ? ನಿನ್ನೆ ರಾತ್ರಿಯಿಂದ ಇಷ್ಟೆಲ್ಲ ನಡೆದಿದೆ ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸ್ಪೀಡ್ ಇಟ್ ಅಪ್, ಸ್ಪೀಡ್ ಇಟ್ ಅಪ್. ಎಕ್ಸ್ಕ್ಯೂಸ್ ಮೀ,
ಮಾರುಕಟ್ಟೆಯಲ್ಲಿ ಸಾರಾಯಿ ಮದ್ಯ ಸಿಗದೇ ಇರೋದ್ರಿಂದ ಕಳ್ಳಬಟ್ಟಿ ಕುಡಿದು ಇಷ್ಟೊಂದು ಜನ ಸತ್ತಿದ್ದಾರೆ. ಇದಕ್ಕೆ ಕಾರಣ ನಿಮ್ಮ ಹಠವಾದಿ ನಿಲುವು ಅಂತ ಹೇಳ್ತಾ ಇದ್ದಾರೆ. ಈ ಘಟನೆಯ ನೈತಿಕ ಹೊಣೆಯನ್ನ ನೀವೇ ಹೊತ್ಕೋಬೇಕು ಅಂತ ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಇಷ್ಟು ಜನ ಹೆಂಗಸರು ಮಕ್ಕಳು ಅನಾಥರಾಗೋ ಕಾರಣ ನಿಮ್ಮ ಆಡಳಿತದ ವೈಖರಿ ಅಂತ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಸರ್, ತಮ್ಮ ಅಭಿಪ್ರಾಯ ತಿಳಿಸಲಿಲ್ಲ, ಹಾಗಾದ್ರೆ ಇದಕ್ಕೆಲ್ಲ ಕಾರಣ ನೀವೇ ಅಂತ ಒಪ್ಕೊಂಡಾಗಾಯ್ತು. ನಾನು ಹೇಳೋದಿಷ್ಟೇ, ಇದೊಂದು ಭಯಾನಕ ದುರಂತ. ರಾಜಕೀಯ ದುರ್ಲಾಭ ಪಡೆಯೋ ಸಮಯ ಅಲ್ಲ ಇದು. ಈ ಕುಡಿತದ ಅಡಿಕ್ಷನ್ ಇದೆಯಲ್ಲ, ಕುಡಿತದ ದುಶ್ಚಟದ ದುಷ್ಪರಿಣಾಮ ಏನು ಅಂತ ಈಗಲಾದರೂ ಜನ ತಿಳ್ಕೊಳ್ಳಿ. ಟೀಕೆ ಮಾಡುವವರು ಇಲ್ಲಿಗೆ ಧಾವಿಸಿ ಸತ್ತವರ ಕುಟುಂಬದವರಿಗೆ ಸಾಂತ್ವನ ನೀಡಲಿ. ಈ ದುರಂತಕ್ಕೆ ನಿಮ್ಮನ್ನ ಹೊಣೆಗಾರನಾಗಿ ಮಾಡಿ ನಿಮ್ಮ ಪಕ್ಷದವರು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಮಾಡಿರೋ ಎಲ್ಲ ಒಳ್ಳೆ ಕೆಲಸಕ್ಕೆ ಅವರೆಲ್ಲರೂ ಕಾಣರು, ದುರಂತಕ್ಕೆ ಮಾತ್ರ ನೀವೊಬ್ಬರೇ ಹೊಣೆಗಾರ. ಇದು ಯಾವ ನ್ಯಾಯ ರೀ? ಅದೇ ರಾಜಕೀಯ ಲಕ್ಷ್ಮಿ. ನಿನ್ನೆವರೆಗೆ ನನ್ನ ಜೊತೆಯಲ್ಲಿದ್ದು ನನ್ನನ್ನು ಹೊಗಳ್ತಾ ಇದ್ದವರೆ ಇವತ್ತು ಈ ಸಾವಿಗೆ ನನ್ನ ಹಠಮಾರಿತನವೇ ಕಾರಣ ಅಂತ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಆದರೆ ಅವ್ರು ಯಾರಿಗೂ ಹೆದರಿ ನಾನು ರಾಜೀನಾಮೆ ಕೊಡ್ತಾ ಇಲ್ಲ. ಇವತ್ತು ಆ ಸತ್ತವರ ಹೆಂಡತಿ ಮಕ್ಕಳು ಆಕ್ರೋಶ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ನನಗೆ ಅನಿಸ್ತಾ ಇದೆ. ಇನ್ನು ಯಾಕಾದರೂ ಈ ಪ್ರವಾಹದ ವಿರುದ್ಧ ನಾನು ಈಜಬೇಕು. ಸಾಕಪ್ಪ ಸಾಕು. ಅವರ ಹೊಗಳಿಕೆಗಾಗಲಿ ತೆಗಳಿಕೆಗಾಗಲಿ ಅರ್ಥ ಇಲ್ಲ ರೀ. ನೀವು ಯಾವತ್ತೂ ನಿಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ. ನೋಡಿ, ನಾನು ನಿಮ್ಮ ಹೆಂಡತಿಯಾಗಿ ಮಾತು ಹೇಳ್ತಾ ಇಲ್ಲ, ಒಬ್ಬ ಪ್ರಜೆಯಾಗಿ ಒಂದು ಹೆಣ್ಣಾಗಿ ನಾನೀ ಮಾತು ಹೇಳ್ತಾ ಇದ್ದೀನಿ. ನೀವು ಮಾಡ್ತಿರೋ ಸರಿ, ಈ ಕೆಲಸ ಬಿಡಬೇಡಿ. ನಾನು ಸರಿಯಾದ ಕ್ರಮವನ್ನೇ ಕೈಗೊಂಡಿದ್ದೀನಿ ಅನ್ನೋ ನಂಬಿಕೆ ನನಗೆ ಈಗಲೂ ಇದೆ ಲಕ್ಷ್ಮಿ. ಆದರೆ ನೂರಾರು ಜನ ಸತ್ತಿದ್ದು ಸತ್ಯ ತಾನೆ. ಅದಕ್ಕೆ ನಾನು ಸೋತರೂ ಚಿಂತೆ ಇಲ್ಲ, ಅಮಾಯಕರು ಸಾಯಬಾರದು. ನೋಡಿ, ನೂರಾರು ವರ್ಷದಿಂದ ಜನ ಕುಡಿದು ಸಾಯ್ತಾನೆ ಇದ್ದಾರೆ. ನೂರಾರು ಹೆಂಗಸರು ಮಕ್ಕಳು ಪ್ರತಿ ದಿನ ಅನಾಥ ಆಗ್ತಾನೆ ಇದ್ದಾರೆ. ಇದು ಯಾರಿಗೂ ಕಾಣ್ತಿಲ್ಲ. ಇವತ್ತು ಸತ್ತವರ ಸಂಖ್ಯೆ ಕಂಡಿದೆ, ನೀವು ಹೇಳ್ತಾ ಇದ್ದೀರಾ. ಶಾಶ್ವತವಾಗಿ ದುರಂತನ ತಪ್ಪಿಸಿ ಪಾನ ನಿಷೇಧ ಜಾರಿಗೆ ತರೋದಕ್ಕೆ ಇದು ಸರಿಯಾದ ಸಮಯ. ಯಾಕೆ ಪಕ್ಕದ ರಾಜ್ಯದಲ್ಲಿ ಮಾಡಿಲ್ವೆ? ಮುಖ್ಯಮಂತ್ರಿಯಾಗಿ ಜನಕ್ಕೆ ಒಳ್ಳೇದು ಮಾಡೋದಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಬೇರೆ ಯಾರಿಗೂ ಆ ಧೈರ್ಯನೂ ಇಲ್ಲ, ಜನರ ಬಗ್ಗೆ ಪ್ರೀತಿ ಕಾಳಜಿನೂ ಇಲ್ಲ. ಯಾಕೆ ನಗ್ತಾ ಇದ್ದೀರಾ? ನಿನಗೆ ಹಾಗೆ ಅನಿಸೋದು ಸಹಜ ಅಲ್ವೇ ಲಕ್ಷ್ಮಿ ಅಂತ ನಗ್ತಿದ್ದೆ ಅಷ್ಟೇ. ಎಸ್ ಅರ್ಜುನ್, ಸಿಚುವೇಶನ್ ಹೇಗಿದೆ? ಸಿಚುವೇಶನ್ ಕಂಟ್ರೋಲಲ್ಲಿದೆ ಸರ್. ಇಷ್ಟೊಂದು ದುರಂತ ಉದ್ದೇಶಪೂರ್ವಕ ಮಾಡಿದ್ದಾರೆ, ಇದ್ರ ಹಿಂದೆ ದೊಡ್ಡ ದೊಡ್ಡ ಕೈವಾಡಿದೆ ಅಂತ ನಾನು ಕ್ಲೂ ಸಿಕ್ಕಿದೆ ಸರ್. ಕಲ್ಪಿಸ್ನ ಅರೆಸ್ಟ್ ಮಾಡೋದು ಕಷ್ಟ ಏನಾಗಲ್ಲ, ಆದರೆ ತಾವು ರಾಜೀನಾಮೆ ಕೊಡ್ತಾ ಇದ್ದೀರಂತ ಎಲ್ಲ ಕಡೆ ಸುದ್ದಿ ಬಿಟ್ಟಿದೆ, ಅದಕ್ಕೆ ನಾನು ಓಡಿ ಬಂದೆ. ಹಾಗಿದ್ಮೇಲೆ ನಾನು ರಾಜೀನಾಮೆ ಕೊಡದೇ ಇದ್ದರೆ ಎಷ್ಟೋ ಜನಕ್ಕೆ ನಿರಾಶೆ ಆಗಬಹುದಲ್ವೇ? ಕ್ಲೂ ಸಿಕ್ಕಿದೆ ಅಂದ್ರಲ್ಲ, ಆ ಕ್ಲೂ ಎಲ್ಲಿಗೆ ಲೀಡ್ ಮಾಡುತ್ತೆ ಪತ್ತೆ ಹಚ್ಚಿ. ರಿಪೋರ್ಟ್ ಟು ಮೀ ಆಸ್ ಅರ್ಲಿ ಆಸ್ ಪಾಸಿಬಲ್. ಗೋ ಅಹೆಡ್. Commend into thy hands, most merciful Father, the soul of this, our brother Peter, departed. We commit his body to the ground, earth to earth, ashes to ashes, dust to dust, in sure and certain hope of the resurrection in the last day. ಈ ಪೀಟರ್ ನನಗೆ ಕಳಬಟ್ಟೆಯಲ್ಲಿಂದ ಸಿಕ್ತು. ಏನೋ ಅದೇ ನಂಗೆ ಅರ್ಥವಾಗ್ತಾ ಇಲ್ಲ. ಅಜ್ಜಣ್ಣ, ಪೀಟರ್ನ ಸಾರಾಯಿ ತಂದು ಕೊಡು ಅಂತ ಹೇಳ್ದ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಬೋಟಿನಾಗ ತಂದು ಕೊಟ್ಟ. ಬೋಟಿನಾಗ? ಅವನ ಎಲ್ಲಿರ್ತಾನಂತ ನಿಮಗೆ ಗೊತ್ತಾ? ಅದೇ ಮೊದಲು ಸಾರಾಯಿ ಅಂಗಡಿ ಇದ್ದಲ್ಲ, ಅದ್ರ ಹಿಂದೆ ಇರೋ ಕಾಟಲ್ಲಿ.
ರಾಜ ಕಮ ರೇಖಾ ಸುಮನ್ ಕರ್ಕೊಂಡು ನಿಮ್ಮ ಮನೆ ಹೋಗು ಬಂದ್ರು ಅಂಕಲ್ ಅಲ್ಲೇನ ಬೋಟಿನಾಗ ಇರೋದು ಬಟ್ಟಿ ತಯಾರಿಸೋ ಗುಂಪನ್ನ ಪತ್ತೆ ಹಚ್ಚಿ ಅವರೆಲ್ಲರನ್ನ ಅರೆಸ್ಟ್ ಮಾಡಿ ಅವರಿಂದ ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ. ಅಷ್ಟೇ ಅಲ್ಲ ಸರ್, ಇದ್ರ ಹಿಂದೆ ಭಂಡಾರಿ ಒಂದು ದೊಡ್ಡ ಗುಂಪೇ ಇದೆ. ಇಂಥ ದುರಂತಗಳನ್ನ ರಾಜ್ಯದಲ್ಲಿ ಎಲ್ಲ ಕಡೆಯೂ ಮಾಡಿಸಿ ಅದಕ್ಕೆ ಕಾರಣ ನೀವೇ ಅಂತ ಹೇಳಿ ಗಲಭೆ ಎಬ್ಬಿಸಿ ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸಬೇಕನ್ನೋದೇ ಅವ್ರ ಉದ್ದೇಶ. ಎಂಥ ರಾಕ್ಷಸರಿವರು. ಅಲ್ಲ, ನನ್ನನ್ನು ಅಧಿಕಾರದಲ್ಲಿ ಇಳಿಸೋಕ್ಕೋಸ್ಕರ ಸಾವಿರಾರು ಜನ ಅಮಾಯಕರನ್ನು ಕೊಲೆ ಮಾಡೋದಕ್ಕೂ ಹೇಸೋರಲ್ಲ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಅರ್ಜುನ್, ನೀವು ಹಿಡಿದಿರೋ ಸಾಕ್ಷಿ ಆಧಾರದ ಮೇರೆಗೆ ಭಂಡಾರಿ ಮತ್ತು ಸಂಗಡಿಗರನ್ನ ಅರೆಸ್ಟ್ ಮಾಡಬಹುದು. ಆದರೆ ಯು ರಿಮೆಂಬರ್, ಪ್ರತಿ ಸಲ ಈ ಭಂಡಾರಿ ಇಂಥ ಸಾಕ್ಷಿಗಳನ್ನು ನಿರ್ಮೂಲ ಮಾಡಿದ್ದಾನೆ. ಅದಕ್ಕೋಸ್ಕರವೇ ನೀವು ಹಿಡಿದಿರೋ ಸಾಕ್ಷಿನ ಭದ್ರವಾಗಿ ಕಾಪಾಡ್ಕೊಂಡು ಹೋಗೋದೇ ಟಾಪ್ ಪ್ರಯಾರಿಟಿ. ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಅವ್ರು ಎಲ್ಲಿದ್ರು ತಕ್ಷಣ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ. ಮಗಳೇ, ನನ್ನ ಹತ್ರನೇ ಛತ್ರಿ ಆಟ ಆಡ್ತೀಯಾ? ಇಲ್ಲಣ್ಣ, ನನ್ಗೆ ಕೈ ಕೊಟ್ಟು ಹೋಗ್ತೇನೋ ಛತ್ರಿ ನನ್ನ ಮಗನೇ. ಏಯ್, ನಾನ್ ಬರೀ ಪಿ ಸಿ ಅಲ್ವೋ, ಒಂದ್ ಕಾಲದಲ್ಲಿ ನಾನು ಕೂಡ ಸಖತ್ತು ದಾದ ಆಗ್ತೇನೆ ನೋಡು ಅಣ್ಣ. ಏನಾ? ಅಲ್ಲಣ್ಣ, ಕಳ್ತನ ದರೋಡೆ ಮಾಡ್ಕೊಂಡು ಬದುಕ್ತಾ ಇರೋ ನಾನು ಈ ಮಳೆ ನೆನೆಯೋದೇನೋ ಸರಿ, ಆದ್ರೆ ನೀವು ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ನಾನ್ ನಿನ್ ಜೊತೆ ಮಳೆಯಲ್ಲಿ ನೆನೆಯೋದು ಸರಿಯಲ್ಲ ಅಂತ ಹೇಳ್ತೇಲ್ವೇನಾ? ಹೌದಣ್ಣ. ಕಳ್ಳನ ಮಗನೇ, ನನ್ನೇನ್ ಬಕರ ಅನ್ಕೊಂಡ್ಬಿಟ್ಯಾ? ನಾನ್ ಇವತ್ ನಿನ್ ಬಿಡೋದಿಲ್ಲ. ನಾನ್ ನಿನ್ ಇವತ್ ಬಿಡೋದಿಲ್ಲ. ಇವತ್ ನೀ ಮಳೆಯಲ್ಲಿ ನಡಕ್ತಾ ನಿಂತಿರೋ ಆಯ್ತಣ್ಣ, ನಾನೇ ಛತ್ರಿ ತಗೊಂಬರ್ತೀನಿ. ಛತ್ರಿ ನನ್ನ ಮಗನ ಹೀಗೆ ಬಿಟ್ರೆ ನನಗೆ ಕೈ ಕೊಟ್ಬಿಡ್ತಾನೆ. ಯಾವುದಕ್ಕೂ ಹೋಳ ಹಾಕೋದೊಳ್ಳೆ. ನಿಮ್ಮನ್ನ ಇಮ್ಮಿಡಿಯೇಟ್ ಆಗಿ ಟಾಡಾದಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಸಿ ಎಂ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಎಲ್ಲಿದ್ರು ಬಿಡೋದಿಲ್ಲ.
ಈಗಾಗಲೇ ಏರ್ಪೋರ್ಟ್ಗೆ ಪೊಲೀಸ್ ಸ್ಟೇಷನ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಾಗಿದೆ. ನಾನೇ ಇದಕ್ಕೆಲ್ಲ ಕಾರಣ ಅನ್ನೋದಕ್ಕೆ ಅವ್ರ ಹತ್ರ ಸಾಕ್ಷಿ ಆಧಾರ ಏನಿದೆ? ತಾಡದಲ್ಲಿ ಅದನ್ನೆಲ್ಲ ಯಾರು ಕೇಳೋದಿಲ್ಲ. ನೀವೊಂದು ಕೆಲಸ ಮಾಡಿ, ನಮ್ಮನೆಯಲ್ಲಿ ಬಚ್ಚಿಟ್ಕೊಂಡ್ಬಿಡಿ. ಹೋಮ್ ಮಿನಿಸ್ಟರ್ ಮನೆಯನ್ನು ಯಾರು ಸರ್ಚ್ ಮಾಡ್ತಾರೆ? ಹಾಗಂತ ನಿಮ್ಮನೇಲಿ ಎಷ್ಟು ದಿನ ಇರೋಕ್ಕಾಗುತ್ತೆ? ದಯವಿಟ್ಟು ನನ್ನ ಮಾತು ಕೇಳಿ, ಈಗ ಬೇರೆ ದಾರಿನೇ ಇಲ್ಲ. ಈ ಸಿ ಎಂ ಇರೋವರೆಗೂ ನಮ್ಗೆ ಯಾರಿಗೂ ಉಳಗಾಲನೇ ಇಲ್ಲ. ಈ ಸರಿ ಯಂಗರ ಮಾಡಿ ಅವನು ಎಗಸ್ಬಿಡಿ. ನಾಡಿದ್ದು ಮಕ್ಕಳ ದಿನಾಚರಣೆ, ಫ್ಲಾಗ್ ಹೋಸ್ಟ್ ಮಾಡೋಕ್ಕೆ ಸಿ ಎಂ ಅಲ್ಲಿಗೆ ಬರ್ತಾನೆ. ಅಲ್ಲಿ ಅವನ್ನ ಮುಗಿಸ್ಬಿಡ್ಬೇಕು, ಇಲ್ಲ ಅವನ ಸ್ಪಾಟನ್ನೇ ತಲುಪಬಾರ್ದು. ರಾಜಾರೆ, ಈಗಿನ ಕಾಲದಲ್ಲಿ ನಿಮ್ಮಂಥ ನಿಷ್ಠಾವಂತ ಕೆಲಸಗಾರ ಸಿಗೋದು ಕಷ್ಟ. ಹಾಗಂತ ನಿಮಗಿಷ್ಟವಿಲ್ಲದ ಕೆಲಸ ಮಾಡಿ ಅಂತ ಹೇಳಿದರೆ ತಪ್ಪಾಗುತ್ತೆ. ನೀವಿಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು ಯಾಕೆ ಹೇಳಿ? ನಿಮ್ಮ ಮಗಳ ಮದುವೆ ಆಗಬೇಕು, ಅವಳು ಸುಖವಾಗಿರಬೇಕು ಅಂತ ತಾನೆ? ಹೌದು ಯಜಮಾನ್ರೆ. ನೋಡಿ, ನನ್ನದೊಂದು ಕೊನೆ ಕೆಲಸ ನೀವು ಮಾಡಿಕೊಟ್ರೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಕೆಲಸ ತುಂಬ ಸುಲಭ ಆದದ್ದೇ. ನಿಮ್ಮ ಹುಡುಗಿ ಹೋಗಿ ಬರುವ ಆ ಗ್ಯಾರೇಜ್ನಲ್ಲಿ ಸಿ ಎಂಗಾಗಿ ಬಿಲ್ಡ್ ಮಾಡ್ತಿರುವಂತಹ ಒಂದು ಸೆಕ್ಯೂರಿಟಿ ಬಸ್ ಇದೆ. ಆ ಬಸ್ನಲ್ಲಿ ನೀವು ಬಾಂಬ್ ಪ್ಲೇಸ್ ಮಾಡಬೇಕು. ಯಾಕೆ ಹೆದರ್ತೀರಾ? ನೀವು ಅಲ್ಲಿಗೆ ಹೋದ್ರೆ ಯಾರಿಗೂ ಅನುಮಾನ ಬರಲ್ಲ. ಈ ಕೆಲಸ ನನಗೆ ಕಷ್ಟ ಆಗುತ್ತೆ ಯಜಮಾನ್ರೆ. ನೀವು ಈ ಕೆಲಸ ಮಾಡದೆ ಹೋದ್ರೆ ನಿಮಗೆ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ. ಕಾಳ್ಬಟ್ಟಿ ದುರಂತದಲ್ಲಿ ನಿಮ್ಮ ಕೈವಾಡ ಇರೋದು ಈಗಾಗಲೇ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಅರ್ಜುನ್ ಬೋಟಿನಾಗನ್ನು ಈಗಾಗಲೇ ಅರೆಸ್ಟ್ ಮಾಡ್ಕೊಂಡು ಹೋಗಾಗಿದೆ. ಅಲ್ಲಿ ನಿಮ್ಮ ಹೆಸರು ಹೊರಗೆ ಬರುತ್ತೆ, ನೀವು ಕಂಬಿ ಎಣಿಸಬೇಕಾಗುತ್ತೆ. ಯಜಮಾನ್ರೆ, ನಿಮ್ಮ ಮಗಳಿಗೋಸ್ಕರನಾದರೂ ನೀವು ಈ ಕೆಲಸ ಮಾಡಲೇಬೇಕು. ಏನ್ ಡ್ಯಾಡಿ, ಇವತ್ತಿಷ್ಟೊತ್ತಾದ್ರೂ ಮನೇಲೆ ಇರೋದನ್ನ ನೋಡಿದ್ರೆ ಒಂದು ನಿಮ್ ಆಫೀಸಿಗೆ ರಜಾ ಇರಬೇಕು, ಇಲ್ಲ ನಿಮ್ ಬಾಸ್ ಊರಲ್ಲಿಲ್ಲ. ಹಾಗೇನಿಲ್ಲಮ್ಮ, ಇವತ್ತು ಒಬ್ಬ ಮುಖ್ಯವಾದ ವ್ಯಕ್ತಿ ನೋಡಬೇಕು, ಅದು ನಿನ್ ಮುಖಾಂತರನೇ ಆಗ್ಬೇಕು. ನಿನ್ ಕಾರ್ನ ಯಾವಾಗ್ಲೂ ಸರ್ವಿಸ್ ಬಿಡ್ತಿಯಲ್ಲ, ಆ ವರ್ಕ್ಶಾಪ್ ಓನರ್ ರಾಜಾ ಅವ್ರು ನೋಡ್ಬೇಕು. ರಾಜನ್ನ ಅವ್ರನ್ನ ಯಾಕೆ ನೋಡ್ಬೇಕು? ಅದು ಕಾನ್ಫಿಡೆನ್ಶಿಯಲ್ ವಿಷಯ ಅಮ್ಮ. ಡ್ಯಾಡಿ, ನೀನ್ ತುಂಬಾ ಕಿಲಾಡಿ. ನಾನ್ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ರೆ ನೀನೇ ನನಗೆ ಶಾಕ್ ಕೊಡ್ತಿದ್ಯಲ್ಲ. ನಿಜವಾಗ್ಲೂ ವರ್ಕ್ಶಾಪ್ ಹೋಗ್ಬೇಕಾ? ಹೌದಮ್ಮ, ಹೋಗ್ಲೇಬೇಕು. ಇಲ್ದೆ ಇದ್ರೆ ಈ ಜನ್ಮದಲ್ಲಿ ನಾನು ಈ ಟೆನ್ಷನ್ ಇಂದ ಬಿಡುಗಡೆ ಆಗೋದೇ ಇಲ್ಲ. ಎಲ್ರು ನಿಮ್ ರಾಜನ ಕಾರ್ಯಕ್ರಮ ಮಾಡ್ತಾರೆ? ಇಲ್ಲ, ನಾನೇ ಹೋಗ್ತೀನಿ. ಡ್ಯಾಡಿ, ಒಂದ್ ನಿಮಿಷ. ಏನ್ ಸರ್ ಆಗ ನೋಡ್ತಿದ್ದೀರಾ? ನಮ್ ರಾಜಣ್ಣ ಚೀಫ್ ಮಿನಿಸ್ಟರ್ಗೆ ರೆಡಿ ಮಾಡಿರೋ ಬಸ್. ಹೋಗಿ ಸರ್ ನೋಡಿ. ಸರಿ ಸರಿ, ನೀವು ಕೆಲಸ ನೋಡಿ. ಮಾವನ್ನ ಅಂದ್ರೆ ಭಾವಿ ಮಾವನ್ ನೋಡ್ತಾ ಇದ್ದೀನಿ. ಈ ಡ್ರೆಸ್ ಅಲ್ಲಿ ಬಂದ್ರೆ ಪರವಾಗಿಲ್ವಾ? ಓಕೆ ಓಕೆ, ನಡೆಯುತ್ತೆ. ಕರ್ಕೊಂಡ್ ಬರೋದ್ ಬಂದೆ, ಮನೆಯಲ್ಲಾದ್ರೂ ಕರ್ಕೊಂಡ್ ಬರಬಾರ್ದಿತ್ತ? ಅಯ್ಯೋ, ನಾನ್ ಕರ್ಕೊಂಡ್ ಬರ್ಲಿಲ್ಲಪ್ಪ, ಅವರೇ ನನ್ ಕರ್ಕೊಂಡ್ ಬಂದ್ರು. ಹೌದಾ? ಅವರಿಗೆ ನಮ್ ವಿಷಯ ಹೇಗೆ ಗೊತ್ತಾಯ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನಿಮ್ ಗ್ಯಾರೇಜ್ ನೋಡ್ಬೇಕು ಅಂತ ಬಹಳ ದಿವಸ ಟ್ರೈ ಮಾಡ್ತಿದ್ದೆ, ಇವತ್ತು ಅವಕಾಶ ಕೊಡ್ಬಂತು. ನಿಮ್ ಬಗ್ಗೆ ನನ್ನ ಮಗಳು ತುಂಬಾ ಹೇಳ್ತಿರ್ತಾಳೆ. ಆ ವೆಹಿಕಲ್ ಡಿಸೈನ್ ಮಾಡಿದ್ದು ನೀವೇ ಅಂತ ಕೇಳಿದೆ, ತುಂಬಾ ಚೆನ್ನಾಗಿದೆ. ಸಿ ಎಂ ಗೆ ಸೆಕ್ಯೂರಿಟಿ ಅಂದ್ಮೇಲೆ ಸರ್ಕಾರ ನಿಮ್ ಕೆಲಸ ಚೆನ್ನಾಗಿ ಗೊತ್ತಿದೆ. ಇದಕ್ಕೆಲ್ಲ ನನ್ನ ಸ್ನೇಹಿತನೇ ಕಾರಣ. ಅವನು ಚೀಫ್ ಮಿನಿಸ್ಟರ್ ಫೇವರೇಟ್ ಪೊಲೀಸ್ ಆಫೀಸರ್. ಇವಾಗ ತಾನೇ ಒಂದು 5 ನಿಮಿಷ ಮುಂಚೆ ಕಂಪ್ಲೀಟ್ ಬಸ್ ನ ಸೆಕ್ಯೂರಿಟಿ ಚೆಕ್ ಮಾಡೋಗಿದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಸಿ ಎಂ ಡ್ರೈವರ್ ಬಂದು ತಗೊಂಡು ಹೋಗ್ತಾರೆ. ಇವಾಗಲೇ ಡೆಲಿವರಿ ಅದು. ನಾವೇನು ಬರ್ತೀವಿ, ಮತ್ತೊಮ್ಮೆ ಆರಾಮ ಸಿಗೋಣ. ಆಯ್ತು, ಬಾಮ್ಮ. ಬೈ ರಾಜ್. ಸೀ ಯು. ಡ್ಯಾಡಿ. ಏನಮ್ಮ? ನಾನು ಲೈಫಲ್ಲಿ ಇಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಅದರಲ್ಲೊಂದು ನೀನು, ಇನ್ನೊಬ್ರು ಯಾರು ಅಂತ ನೀನು ಕಂಡು ಹಿಡಿತೀಯ ಅನ್ಕೊಂಡೆ, ಬಟ್ ನೀನು ಸೋತ್ಬಿಟ್ಟೆ. ನೀನು ಹೇಳೋ ಸರಿಮ್ಮ,
ನಿಜವಾಗ್ಲೂ ನಾನು ಸೋತೋದ್ನಮ್ಮ. ಯೋ ಡ್ಯಾಡಿ, ನೀನಂತೂ ಒಂದು ಮಗು ಥರನೇ. ಹೌದು, ನಾವಿವತ್ತು ಹೋಗಿದ್ದ ವರ್ಕ್ಶಾಪ್ ಯಾರ್ದಂತ ಗೊತ್ತಾ? ಅದೇ ರಾಜಂದು. ಆ ರಾಜನೇ ನನ್ನ ಲವ್ವರ್. ಏನ್ ಹೇಳ್ತಿದ್ಯಮ್ಮ ನೀನು? ಕಾರ್ಗಲ್ಸು ರಾಜನೇನು ಪ್ರೀತಿಸ್ತಿದ್ಯಾ? ಎಂತ ಕೆಲಸ ಮಾಡ್ಬಿಟ್ಟಮ್ಮ, ಸ್ವಲ್ಪ ಮುಂಚೆ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿನಗೋಸ್ಕರ ಮಾಡಿದ ಕೆಲಸ ನಿನ್ ವಿರುದ್ಧನೇ ಆಗೋಯ್ತಲ್ಲಮ್ಮ. ಯಾವ ಡ್ಯಾಡಿ, ಏನಾಯ್ತು? ಇಲ್ಲ, ಹೀಗಾಗ್ಬಾರ್ದು. ನನ್ನ ಕೈಯಿಂದ ನೀನ್ ಬಹಳ ಹಾಳಾಗ್ಬಾರ್ದು. ನಡಿಯಮ್ಮ, ಮೊದಲು ಗ್ಯಾರೇಜ್ಗೆ ಹೋಗಿ. ನನ್ನ ಹೊರಡ್ಬೋದಾ? ಹಾ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ರೈಟ್ ರೈಟ್. ಬಿಟ್ರಿ, ಏನಾಯ್ತು? ತುಂಬಾ ಗಾಬರಿ ಆಗಿದ್ದೀರಾ? ಅಲ್ಲಿದ್ ಬಸ್ ಏನಾಯ್ತು? ಅದೇ ಚೀಫ್ ಮಿನಿಸ್ಟರ್ ಡ್ರೈವರ್ ಬಂತ. ರಾಜು, ಹೇಗಾದ್ರೂ ಮಾಡಿ ಆ ಬಸ್ ನಿಲ್ಸು. ಅದರಲ್ಲಿ ಬಾಂಬ್ ಇದೆ. 50 ಕಿಲೋಮೀಟರ್ ಜಾಸ್ತಿ ಹೋದ್ರೆ ಬಾಂಬ್ ಆನ್ ಆಗುತ್ತೆ, ಆಮೇಲೆ ಬಸ್ ನಿಲ್ಸೋ ಹಾಗೆ ಇಲ್ಲ. 50 ಕಿಲೋಮೀಟರ್ ಕಮ್ಮಿ ಹೋದ್ರೆ ಬಸ್ ಬ್ಲಾಸ್ಟ್ ಆಗುತ್ತೆ. ಹೇಗಾದ್ರೂ ಮಾಡಿ ಅನಾಹುತ ತಪ್ಪಿಸು ರಾಜು. ಸೆಕ್ಯೂರಿಟಿ ಅವರು A to Z ಅದನ್ನ ಚೆಕ್ ಮಾಡಿದ್ದಾರೆ. ಅದ್ರಲ್ಲಿ ಬಾಂಬ್ ಇಡೋದು ಅಂದ್ರೆ ಇಂಪಾಸಿಬಲ್. ಅಯ್ಯೋ, ದಯವಿಟ್ಟು ನನ್ನ ಮಾತು ನಂಬಿ. ಆ ಬಸ್ ನಲ್ಲಿ ಬಾಂಬ್ ಇಟ್ಟು ಪಾಪಿ ನಾನೇ. Bomb placed in CM's bus. Start immediately, Raja. Uncle, ಈ ಫೋನ್ ನಲ್ಲಿ ನನ್ನ ಮನೆಯವರ ಜೊತೆ ಮಾತಾಡ್ಬೋದಾ? ಮಾತಾಡ್ಬಹುದು. ನಿಮ್ಮ ಫೋನ್ ನಂಬರ್ ಹೇಳು. 338-00-11. ಯಾಕೋ ಕೆಟ್ಟ ಹೋಗಿದೆ ಅಂತ ಕಾಣ್ತದೆ. ಅಯ್ಯೋ, ಅವ್ರು ನಮ್ ದಾರಿ ತೋರ್ಸೋರು ಕಾಣು. ಅವ್ರಿಗಿಂತ ಮುಂದೆ ಹೋದ್ರೆ ನಾವೇ ದಾರಿ ತಪ್ಪಿರ್ತೀವಿ ಗೊತ್ತಾ? ಏನ್ ಅಂಕಲ್, ನೀವು ಸ್ಪೀಡ್ ಆಗಿ ಓಡಿಸಲ್ಲ ಅಂತೀರಾ? ಹೋಗಿ ಅಂಕಲ್, ನೀವು ತುಂಬಾನೇ ಸ್ಲೋ. ಬೇಗ ಹೋಗಿ ಅಂಕಲ್. ಹೌದು ಹೌದು, ಡ್ರೈವರ್ ಅಂಕಲ್ ಫಾಸ್ಟ್ ಫಾಸ್ಟ್. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ರಿ. ಸರಿ ಸರ್.
ಹೇಳು ಆಮೇಲೆ. ರಾಜಾ ರಾಜಾ ಅರೆ ಓಕೆ ಯಾ ಓಕೆ. ಸ್ಪೀಡ್ 50 ಕಿಲೋಮೀಟರ್ ಕಡಿಮೆ ಮಾಡ್ಬೋದು. ಸರಿ ಸರ್ ಓಕೆ. ಏನು ಹುಡುಕ್ತಿದ್ದೀರಿ ಅಲ್ಲಿ ಸರ್? ಭಂಡಾರಿ ಕಡೆಯವರು ಬಸ್ನಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಎಸ್ ಸರ್, ಯಾವುದೇ ಕಾರಣಕ್ಕೂ ಸ್ಪೀಡ್ 50 ಕಿಲೋಮೀಟರ್ಗಿಂತ ಕಡಿಮೆ ಆಗಲೇಬಾರ್ದು. ಒಂದು ವೇಳೆ ಆದರೆ ಬಸ್ಸೇ ಬ್ಲಾಸ್ಟ್ ಆಗೋಗುತ್ತೆ. ಬಂದಿದಾರಲ್ಲ ಎಲ್ಲ ಸರಿ ಮಾಡ್ತಾರೆ.
ಬಂದ್ಲಾ. ಅದೇ ಸ್ಪೀಡ ಮೇಂಟೈನ್ ಮಾಡಿ ಓಕೆ. ನೀನು ಅರ್ಜುನ್ ಜೊತೆ ಮಕ್ಕಳನ್ನು ಸಾಕು, ನಾನು ಡ್ರೈವ್ ಮಾಡ್ತೀನಿ. ಸರಿ ಸರ್.
ಯಾಕೆ ಗಾಬರಿ ಆಗಿದ್ದೀರಾ ಭಂಡಾರಿ ಅವರೇ? ನಮ್ಮ ಕಡೆಯವರಿಂದ ಬಂದ ಇನ್ಫಾರ್ಮೇಶನ್ ಪ್ರಕಾರ ಬಸ್ ಇನ್ನೂ ಬ್ಲಾಸ್ಟ್ ಆಗಿಲ್ವಂತೆ. ನೀವೇನು ಯೋಚನೆ ಮಾಡಬೇಡಿ, ಇಲ್ಲಿಗೆ ಬಂದ ಮೇಲೆ ಬ್ಲಾಸ್ಟ್ ಆಗಲೇಬೇಕು. ಸುಮ್ಮನೆ